ಕುವೆಂಪು ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕರಂದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹಿರೇಗುಡಿಗೆ ಎಂಬಲ್ಲಿ ಜನಿಸ್ತಾರೆ ಪ್ರತಿಯೊಬ್ಬರು ವಿಶ್ವಕುಟುಂಬಗಳಾಗಿ ಬದುಕುವಂತಹ ವಾತಾವರಣ ಸೃಷ್ಟಿಯಾಗಲಿ ಅಂತೇಳಿ ಆ ವಿಚಾರಗಳಿಗೆ ಅವರು ಸರ್ವತಾ ದುಡಿತಿದ್ರು ಅಂಬಲಿಸ್ತಿದ್ರು ಅಂತ ಹೇಳ್ತಾರೆ ಈಗ ಕುವೆಂಪು ಅನ್ನುವಂಥ ಯಾವ ಕಾವ್ಯನಾಮ ಇದೆ ಅದಕ್ಕೆ ಮೊದಲು ಅವರು ಕಿಶೋರ ಚಂದ್ರವಾಣಿ ಅನ್ನುವಂಥ ಕಾವ್ಯನಾಮದಲ್ಲಿ ಕವಿತೆಯನ್ನು ಬರೆತಿದ್ರು ಇವರು ಮೂಲಭೂತವಾಗಿ ಕವಿ ದಾರ್ಶನಿಕ ಶ್ರೇಷ್ಠ ಕೃತಿ ಅಂತ ಅನ್ಸ್ಕೊಂಡಿದೆ ಅದ್ಭುತವಾದಂಥ ಕೃತಿ ಶ್ರೀ ರಾಮಾಯಣ ದರ್ಶನಂ ಎಲ್ಲರಿಗೂ ನಮಸ್ಕಾರ ನಾನು ವೆಂಕಟೇಶ್ ಕೆಬಿ ಕನ್ನಡ ಉಪನ್ಯಾಸಕ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಚತುರ್ಮಾಸದ ಬಿಕಾಂ ಮಕ್ಕಳಿಗೆ ಇಟ್ಟಿರುವಂತಹ ಕನ್ನಡ ಭಾಷಾ ಪಕ್ಷದಲ್ಲಿ ನಮ್ಮ ಕುವೆಂಪು ಅವರು ಬರೆದಿರುವ ಕರ್ನಾಟಕ ಇಟ್ಟ ಹೆಸರು ಕೊಟ್ಟ ಮಂತ್ರ ಅನ್ನುವಂಥ ಗದ್ಯ ಲೇಖನವನ್ನು ಕುರಿತು ಮಾತಾಡೋನ ಇದ್ದೀನಿ ಬನ್ನಿ ಕವಿ ಕುವೆಂಪು ಅವರ ಕಿರು ಪರಿಚಯವನ್ನ ಮಾಡಿಕೊಳ್ಳೋಣ ಕುವೆಂಪು ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕರಂದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹಿರೇಕೂಡಿಗೆ ಎಂಬಲ್ಲಿ ಜನಿಸ್ತಾರೆ ಕೊಪ್ಪ ತಾಲೂಕಿನ ಹಿರೇಕೂಡಿಗೆ ಎಂಬಲ್ಲಿ ಅವರು ಜನಿಸ್ತಾರೆ ತಾಯಿ ಸೀತಮ್ಮ ಮತ್ತು ತಂದೆ ವೆಂಕಟಪ್ಪ ಗೌಡ ಅವರು ಕುಪ್ಪಳ್ಳಿಯಲ್ಲಿ ತಮ್ಮ ಬಾಲ್ಯ ಶಿಕ್ಷಣವನ್ನು ಕೈಗೊಂಡು ತೀರ್ಥಹಳ್ಳಿ ಶಿವಮೊಗ್ಗಗಳಲ್ಲಿ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣ ಪೂರೈಸಿದರು ಅವರ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣಗಳು ಕೂಡ ತೀರ್ಥಹಳ್ಳಿ ಮತ್ತು ಶಿವಮೊಗ್ಗಗಳಲ್ಲಿ ನಡೆಯುತ್ತೆ ಅನಂತರದ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ಬಂದು ಇಲ್ಲಿನ ವೆಸ್ಲಿಯನ್ ಮಿಷನ್ ಆಡ್ವಿಕ್ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣ ಪಡಿತರು ಆಡ್ವಿಕ್ ಹೈಸ್ಕೂಲ್ ಅಂತ ನಾವೇನು ಕರಿತೀವಿ ಮೈಸೂರಿನಲ್ಲಿ ಅಲ್ಲಿ ಅವರು ಪ್ರೌಢಶಾಲಾ ಶಿಕ್ಷಣವನ್ನು ಪಡ್ಕೋತಾರೆ ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಆನರ್ಸ್ ಮತ್ತು ಕನ್ನಡ ಹೆಮ್ಮೆಯ ಪದವಿ ಪಡೆದರು ತಾವು ಓದಿದ ಕಾಲೇಜು ಹಾಗೂ ವಿಶ್ವವಿದ್ಯಾಲಯದಲ್ಲೇ ಅಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಕುಲಪತಿಗಳಾಗಿ ಸಾರ್ಥಕ ಸೇವೆ ಸಲ್ಲಿಸಿದರು ಅವರು ಯಾವ ವಿಶ್ವವಿದ್ಯಾನಿಲಯದಲ್ಲಿ ಓದ್ತಾರೋ ಆ ವಿಶ್ವವಿದ್ಯಾನಿಲಯದಲ್ಲೇ ಮೇಸ್ಟ್ ಆಗಿರ್ತಾರೆ ಕುಲಪತಿಗಳಾಗಿರ್ತಾರೆ ಕೆಲಸವನ್ನ ಮಾಡಿ ಬಹಳ ಮೆಚ್ಚುಗೆಯನ್ನು ಪಡೆದು ನಿವೃತ್ತರು ಕೂಡ ಆಗ್ತಾರೆ ಆಧುನಿಕ ಯುಗದ ಭಾರತೀಯ ಲೇಖಕರಲ್ಲಿ ಆಧುನಿಕ ಯುಗದ ಈಗ ಸಂಬಂಧಪಟ್ಟ ಹಾಗೆ ನಮ್ಮ ಇಪ್ಪತ್ತನೇ ಶತಮಾನದಲ್ಲಿ ಅದ್ಭುತವಾದಂತ ಲೇಖಕರ ಒಂದು ಬಳಗನೆ ಬರುತ್ತೆ ಆ ಬಳಗದಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನಮ್ಮ ಕುವೆಂಪು ಅವರು ಇರ್ತಾರೆ ಆಧುನಿಕ ಯುಗದ ಭಾರತೀಯ ಲೇಖಕರಲ್ಲಿ ಕುವೆಂಪು ಅಗ್ರಮಾನ್ಯರು ಕಳೆದ ಇಪ್ಪತ್ತನೆಯ ಶತಮಾನದ ಕನ್ನಡ ಸಂಸ್ಕೃತಿಯು ಸೃಷ್ಟಿಸಿದ ದೊಡ್ಡ ಚಿಂತನಾಶೀಲ ವ್ಯಕ್ತಿತ್ವ ಅವರದು ಬಹಳ ದೊಡ್ಡ ಕ್ರಿಯಾಶೀಲ ವ್ಯಕ್ತಿತ್ವ ನಮ್ಮ ಕುವೆಂಪು ಅವರದು ವಿಶೇಷವಾಗಿ ಅವರು ವೈಚಾರಿಕ ಪ್ರಜ್ಞೆಯ ಆರಾಧಕರು ಮಲೆನಾಡಿನ ರೋಗಗ್ರಸ್ತಗೊಂಡ ಬದುಕಿನ ಮಧ್ಯದಿಂದ ಎದ್ದು ಬಂದ ಅವರಿಗೆ ವೈಚಾರಿಕ ತತ್ವವು ಸಹಜವಾಗಿಯೇ ಆಕರ್ಷಿಸಿತು ಬಹಳ ಸೊಗಸಾಗಿದೆ ನೋಡಿ ಈ ಮಾತುಗಳು ಕೂಡ ವಿಶೇಷವಾಗಿ ಅವರು ವೈಚಾರಿಕ ಪ್ರಜ್ಞೆಯ ಆರಾಧಕರು ಮಲೆನಾಡಿನ ರೋಗಗ್ರಸ್ತಗೊಂಡ ಬದುಕಿನ ಮಧ್ಯದಿಂದ ರೋಗಗ್ರಸ್ತಗೊಂಡ ಬದುಕಿನಿಂದ ಅಂತಂದ್ರೆ ಪೂರಿತವಾದಂತ ಸಮುದಾಯದ ಮಧ್ಯದಿಂದ ಅವ್ರು ಈಚೆಗೆ ಬಂದಾಗ ಸಹಜವಾಗಿಯೇ ವೈಚಾರಿಕ ಮತ್ತು ವೈಜ್ಞಾನಿಕವಾದಂತ ಆಲೋಚನೆಗಳು ಅವರನ್ನ ಆಕರ್ಷಿಸ್ತದೆ ಅಂತ ಅದನ್ನು ಅವರು ಇಲ್ಲಿ ಎಲ್ಲಾ ಜಂಜಟಗಳಿಂದ ಮನುಷ್ಯರನ್ನು ಬಿಡುಗಡೆಗೊಳಿಸುವ ಸಾಧನವಾಗಿ ಕಂಡರು ವೈಚಾರಿಕವಾಗಿ ಆಲೋಚನೆ ಮಾಡಿ ಬರೆಯುವಂತಹ ವಿಚಾರಗಳನ್ನ ದುಡಿಸಿಕೊಳ್ತಾರೆ ಅದು ಹೇಗೆ ಅಂತಂದ್ರೆ ಆ ಜಂಜಟಗಳಿಂದ ಮನುಷ್ಯರನ್ನು ಬಿಡುಗಡೆಗೊಳಿಸುವ ಸಾಧನವಾಗಿ ಬಹಳ ಸೊಕ್ಸಾಗಿದೆ ನೋಡ್ರಿ ಅದು ಮಾತ್ರವೇ ನಮ್ಮನ್ನು ಅನಾದಿ ಕಾಲದಿಂದ ಹುರಿದು ಮುಕ್ಕುತ್ತಿರುವ ಮೇಲು ವಿರುದ್ಧ ವಿವೇಕ ಮತ್ತು ಧೈರ್ಯವನ್ನು ಕಟ್ಟಿಕೊಡಬಲ್ಲದು ಎಂಬುದನ್ನು ಬಲವಾಗಿ ನಂಬಿದರು ಅವ್ರು ನಂಬಿದ್ರು ಆದ್ದರಿಂದಲೇ ಅವರು ಭಾರತೀಯ ಸಾಹಿತ್ಯದ ಜೀವ ಚೈತನ್ಯವಾದ ವೈಚಾರಿಕ ಆಲೋಚನೆಯನ್ನು ಕನ್ನಡ ಭಾಷೆಯಲ್ಲಿ ಬಹಳ ದೂರದವರೆಗೆ ವಿಸ್ತರಿಸಿದರು ಬಹಳ ದೂರದವರೆಗೂ ಕೂಡ ಅವರು ವಿಸ್ತರಿಸ್ತಾರೆ ಅಂದ್ರೆ ಅವರು ಎಲ್ಲ ಸಾಹಿತ್ಯ ಮುಖಿಯಾಗಿ ಬರೆದಂತ ಎಲ್ಲ ಸಾಹಿತ್ಯದಲ್ಲೂ ಕೂಡ ಅದನ್ನು ಬಳಸಿಕೊಂಡ್ರು ಅಂತ ಹೇಳ್ತಾ ಇದ್ದಾರೆ ಮುಂದಿಟ್ಟು ಅವರ ಚಿಂತನೆಗಳಲ್ಲಿ ಪ್ರಕಟವಾಗುವ ಒಂದು ರೀತಿಯ ಸಾಮಾಜಿಕ ನ್ಯಾಯದ ಅಧ್ಯಾತ್ಮವು ಈ ಹೊಸ ಚಿಂತನೆಯ ಒತ್ತಾಸೆಯಿಂದ ಮೂಡಿದ್ದಾಗಿದೆ ನೋಡಿ ಸಾಮಾಜಿಕ ನ್ಯಾಯದ ಅಧ್ಯಾತ್ಮ ಅಂತಿದೆಯಲ್ಲ ಅದು ಹೊಸ ರೀತಿಯ ಆಲೋಚನೆ ಅದು ಅಂತ ಸಾಮಾಜಿಕ ನ್ಯಾಯದಲ್ಲೂ ಕೂಡ ಅಧ್ಯಾತ್ಮವನ್ನ ಕಾಣುವಂತ ಬಗೆ ಇದೆಯಲ್ಲ ಅದು ಅವರ ಸಾಹಿತ್ಯದಲ್ಲಿ ಕಂಡುಕೊಂಡಂತ ಹೊಸ ಪರಿಕಲ್ಪನೆಗಳು ಈ ಅರ್ಥದಲ್ಲಿ ಇವರನ್ನು ಆಧುನಿಕ ವೈಚಾರಿಕತೆಯ ಮೂಲ ಚೇತನ ಎಂದು ಕರೆಯಬಹುದು ಅಂತ ಹೇಳ್ತಾ ಇದ್ದಾರೆ ಕುವೆಂಪು ನಿಜವಾದ ಅರ್ಥದ ವಿಶ್ವಪ್ರಜ್ಞೆಯ ಲೇಖಕರು ಕನ್ನಡದಲ್ಲಿ ವಿಶ್ವ ಸಮಸ್ತವನ್ನೂ ಅಭಿವ್ಯಕ್ತಗೊಳಿಸಬೇಕೆಂಬ ಮಹಾ ಕನಸು ಅವರದಾಗಿತ್ತು ಈ ದಿಕ್ಕಿನಲ್ಲಿ ಅವರು ಕನ್ನಡ ಭಾಷೆಯನ್ನು ಸಶಕ್ತಗೊಳಿಸಿದರು ಕರುನಾಡ ಪರಿಸರವನ್ನು ಸೂಕ್ಷ್ಮಗೊಳಿಸಿದರು ಕನ್ನಡಿಗರ ಸಂವೇದನೆಯನ್ನು ಆರೋಗ್ಯ ಪೂರ್ಣಗೊಳಿಸಿದರು ಆರೋಗ್ಯ ಪೂರ್ಣಗೊಳಿಸಿದ್ರು ಕನ್ನಡಿಗರ ಸಂವೇದನೆಯನ್ನ ಸೂಕ್ಷ್ಮ ಸಂವೇದನೆಯನ್ನ ಆರೋಗ್ಯ ಪೂರ್ಣಗೊಳಿಸಿದ್ರು ಅನ್ನೋದು ಎಲ್ಲರಿಗೂ ಕೂಡ ಸಂವೇದನೆ ಅನ್ನುವಂಥದ್ದು ಇರುತ್ತೆ ಸೂಕ್ಷ್ಮ ಸಂವೇದನೆ ಅನ್ನುವಂಥದ್ದು ಇರುತ್ತದೆ ಆ ಸಂವೇದನೆ ಆರೋಗ್ಯ ಪೂರ್ಣವಾಗಿದೆಯಾ ಅನ್ನುವಂಥದ್ದು ಬಹಳ ಮುಖ್ಯ ಆ ರೀತಿಯ ಸಂವೇದನೆಯನ್ನ ಅತ್ಯಂತ ಆರೋಗ್ಯಕರವಾಗಿ ದೋಳ್ಸ್ಕೊಂಡವರು ಅಂತಂದ್ರೆ ನಮ್ಮ ಕುವೆಂಪು ಅವರು ಮುಂದ ಅಷ್ಟು ಮಾತ್ರವಲ್ಲ ಕನ್ನಡ ಪ್ರಜ್ಞೆಯನ್ನು ವಿಸ್ತರಿಸಿ ವಿಶ್ವ ಪ್ರಜ್ಞೆಯಾಗಿಸಲು ನಿರಂತರ ಶ್ರಮಿಸಿದರು ಸರ್ವ ಜನರ ಸುಖಕ್ಕೆ ಅಡ್ಡಿಯಾಗಿರುವ ಅಂಶಗಳನ್ನು ದೂರ ಮಾಡಿ ಪ್ರತಿಯೊಬ್ಬರು ವಿಶ್ವಕುಟುಂಬಿಗಳಾಗಿ ಬದುಕಲು ಅಗತ್ಯವಾಗಿರುವ ವಾತಾವರಣಕ್ಕಾಗಿ ಇನ್ನಿಲ್ಲದಂತೆ ಹಂಬಲಿಸಿದರು ಅಂತ ಹೇಳ್ತಾರೆ ಪ್ರತಿಯೊಬ್ಬರು ವಿಶ್ವಕುಟುಂಬಗಳಾಗಿ ಬದುಕುವಂತಹ ವಾತಾವರಣ ಸೃಷ್ಟಿಯಾಗ್ಲಿ ಅಂತೇಳಿ ಆ ವಿಚಾರಗಳಿಗೆ ಅವರು ಸರ್ವತಾ ದುಡಿತಿದ್ರು ಹಂಬಲಿಸ್ತಿದ್ರು ಅಂತ ಅದು ಅವರಂತೆ ಲೋಕದ ಸರ್ವವನ್ನೂ ಒಳಗೊಳ್ಳಬೇಕೆಂಬ ಜಾಗತಿಕ ಪ್ರಜ್ಞೆ ಹಸಿವಿನಿಂದ ಸಾಹಿತ್ಯ ಕಲೆಯನ್ನು ದುಡಿಸಿಕೊಂಡವರು ವಿರಳ ಅಂದ್ರೆ ಇಲ್ವೇ ಇಲ್ಲ ಅಂತ ಅರ್ಥ ಇದು ಕುವೆಂಪು ಚೇತನದ ಹೆಗ್ಗಳಿಕೆ ಕುವೆಂಪು ಅವರ ಹೆಗ್ಗಳಿಕೆ ಹಗ್ಗಳಿಕೆ ಶ್ರೇಷ್ಠತೆ ಅನ್ನುವಂಥ ವಿಚಾರವನ್ನು ಹೇಳ್ತಾರ ಪಂಚಮಂತ್ರ ಸಪ್ತಸೂತ್ರಗಳನ್ನು ಒಳಗೊಂಡ ವಿಶ್ವಮಾನವ ಸಂದೇಶ ಮತ್ತು ಅನಿಕೇತನ ಗೀತೆ ವಿಶ್ವ ಸಾಹಿತ್ಯಕ್ಕೆ ಕುವೆಂಪು ಅವರ ಕೊಡುಗೆಗಳಾಗಿವೆ ಅಂತ ವಿಶ್ವ ಸಾಹಿತ್ಯಕ್ಕೆ ಅಂದ್ರೆ ವಿಶ್ವದ ಸಕಲ ಸಾಹಿತ್ಯದ ನಡುವೆ ನಿಲ್ಲಬಲ್ಲಂತಹ ಕೃತಿಗಳು ಯಾವುವು ಅಂತಂದ್ರೆ ಅವರ ಸಂದೇಶ ಯಾವುದು ಅಂತಂದ್ರೆ ವಿಶ್ವಮಾನವ ಸಂದೇಶ ಅನಿಕೇತನ ಗೀತೆ ಪಂಚಮಂತ್ರ ಸಪ್ತಸೂತ್ರಗಳು ಇವುಗಳು ಕೂಡ ವಿಶ್ವ ಸಾಹಿತ್ಯದ ಮಜಲಿನಲ್ಲಿ ನಿಲ್ಲಬಲ್ಲಂತಹ ಸಾಹಿತ್ಯವಾಗಿದ್ದಾವೆ ಮುಂದಕ್ಕೆ ನೋಡೋಣ ಇವರು ಮೂಲತಃ ಕವಿ ಮೊದಮೊದಲು ಕಿಶೋರ ಚಂದ್ರವಾಣಿ ಕಾವ್ಯನಾಮದಲ್ಲಿ ಕವಿತೆ ಬರೆಯಲು ಆರಂಭಿಸಿದರು ಈಗ ಕುವೆಂಪು ಅನ್ನುವಂಥ ಯಾವ ಕಾವ್ಯನಾಮ ಇದೆ ಅದಕ್ಕೆ ಮೊದಲು ಅವರು ಕಿಶೋರ ಚಂದ್ರವಾಣಿ ಅನ್ನುವಂಥ ಕಾವ್ಯನಾಮದಲ್ಲಿ ಕವಿತೆಯನ್ನು ಬರೀತಿದ್ರು ಇವರು ಮೂಲಭೂತವಾಗಿ ಕವಿ ಆಗ ಅವರು ಕವಿತೆಗಳನ್ನು ಬರೆದು ಪ್ರಕಟಿಸ್ತಿದ್ದುದು ಇಂಗ್ಲಿಷ್ನಲ್ಲಿ ಅವರು ಮೊದಲು ಬರೆದಿತ್ತು ಇಂಗ್ಲಿಷ್ ನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಬಿಗಿನರ್ಸ್ ಮ್ಯೂಸ್ ಎಂಬ ಇಂಗ್ಲಿಷ್ ಕವನ ಸಂಕಲನವು ಪ್ರಕಟವಾಯಿತು ಈ ನಡುವೆ ಐರಿಷ್ ಕವಿ ಜೇಮ್ಸ್ ಕಝಿನ್ಸ್ ಎಂಬುವರ ಸೂಕ್ತ ಮಾರ್ಗದರ್ಶನ ಕನ್ನಡದ ಕಡೆಗೆ ಹೊರಳುವಂತೆ ಮಾಡಿತ್ತು ಜೇಮ್ಸ್ ಕಝಿನ್ ಇದ್ದಾರಲ್ಲ ಕನ್ನಡಕ್ಕೆ ಕುವೆಂಪು ಅವರನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿತ್ತು ಇವರಿಂದ ಜೇಮ್ಸ್ ಕಝಿನ್ಸ್ ಇಂದ ಅದು ಬಹಳ ಮುಖ್ಯ ಪರಿಣಾಮವಾಗಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಅಮಲನ ಕಥೆ ಎಂಬ ಕಥನಕವನ ಪ್ರಕಟವಾಯಿತು ಇದು ಅವರು ಕನ್ನಡದಲ್ಲಿ ಪ್ರಕಟಿಸಿದ ಪ್ರಪ್ರಥಮ ಕೃತಿಯಾಗಿದೆ ಅಮಲನ ಕಥೆ ಅನ್ನುವಂಥದ್ದು ಕನ್ನಡದಲ್ಲಿ ಕುವೆಂಪು ಅವರು ಪ್ರಕಟಿಸಿದ ಮೊಟ್ಟ ಮೊದಲ ಅಥವಾ ಪ್ರಪ್ರಥಮ ಕೃತಿ ಇದಾಗಿದೆ ಮುಂದಕ್ಕೆ ನೋಡೋಣ ಕುವೆಂಪು ಅವರ ಮೊದಲ ಕನ್ನಡ ಕವನ ಸಂಕಲನ ಕೊಳರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಹೊರಬಂತು ಅಲ್ಲಿಂದ ಶುರುವಾಗಿ ಪಾಂಚಜನ್ಯ ಕಲಾಸುಂದರಿ ಪಕ್ಷಿಕಾಶಿ ಕೋಗಿಲೆ ಮತ್ತು ಸೋವಿಯಟ್ ರಷ್ಯಾ ಚಂದ್ರಮಂಚಕ್ಕೆ ಬಾಚ ಕೋರಿ ಅನಿಕೇತನ ಜಯನಾಗುವ ಇಚ್ಚು ಗಂಗೋತ್ರಿ ಮೊದಲಾದ ಇಪ್ಪತ್ತಕ್ಕೂ ಹೆಚ್ಚು ಕವನ ಸಂಕಲನಗಳನ್ನು ಇವರು ಪ್ರಕಟ ಮಾಡಿದ್ದಾರೆ ಬರೆದಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ ಮುಂದಕ್ಕೆ ನೋಡೋಣ ಸನ್ಯಾಸಿ ಮತ್ತು ಇತರ ಕಥೆಗಳು ನನ್ನ ದೇವರು ಮತ್ತು ಇತರ ಕಥೆಗಳು ಎಂಬ ಸಣ್ಣ ಕಥಾ ಸಂಕಲನಗಳು ಇವ್ರದೇ ಜಲಗಾರ ಶೂದ್ರ ತಪಸ್ವಿ ಸ್ಮಶಾನ ಕುರುಕ್ಷೇತ್ರ ಬೆರಳಿಗೆ ಕೊರಳ ರಕ್ತಾಕ್ಷಿ ಬಿರುಗಾಳಿ ಮಹಾರಾತ್ರಿ ಮುಂತಾದ ಹದಿನಾಲ್ಕು ನಾಟಕಗಳನ್ನ ಕುವೆಂಪು ಅವರು ಬರ್ತಿದ್ದಾರೆ ಅದ್ಭುತವಾಗಿದ್ದಾವೆ ರೀ ಒಂದೊಂದು ನಾಟಕಗಳು ಕೂಡ ವಿಶೇಷವಾಗಿದ್ದಾವೆ ಜಲಗಾರ ಅದ್ಭುತವಾಗಿದೆ ಶೂದ್ರ ತಪಸ್ವಿ ಸ್ಮಶಾನ ಕುರುಕ್ಷೇತ್ರ ಬೆರಳಿಗೆ ಕೊರಳು ಶೂದ್ರ ತಪಸ್ವಿ ಬರ್ದಾಗ್ಲಂತ ಬಹಳ ದೊಡ್ಡ ಕ್ರಾಂತಿನೇ ಆಗೋಯ್ತು ಮೇಲ್ವರ್ಗದವರಿಂದ ಆದರೆ ಅದೆಲ್ಲರೂ ಒಪ್ಪಂದರು ಕೂಡ ಅಷ್ಟು ಸಹಜವಾಗಿ ಸಾರ್ವತ್ರಿಕವಾಗಿತ್ತು ಅವರ ತಿಳುವಳಿಕೆ ನಾಟಕದ ಒಳಗಡೆ ಬೇರೊಳಗೆ ಕೊರೋನಾ ರಕ್ತಾಕ್ಷಿ ಬಿರುಗಾಳಿ ಮಹಾರಾತ್ರಿ ಮುಂತಾದ ಹದಿನಾಲ್ಕು ನಾಟಕಗಳನ್ನ ಕುವೆಂಪು ಅವರು ಬರೆದಿದ್ದಾರೆ ಮತ್ತು ಪ್ರಕಟ ಮಾಡಿದ್ದಾರೆ ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಎರಡು ಮಹಾ ಕಾದಂಬರಿಗಳು ಕುವೆಂಪು ಅವರು ಬರೆದಿದ್ದು ಚಿತ್ರಾಂಗದ ಎಂಬ ಖಂಡಕಾವ್ಯ ಅಂದ್ರೆ ರಾಮಾಯಣ ದರ್ಶನಂ ಬರೆಯುವ ಮುಂಚೆ ಪ್ರಾಯೋಜಿಕವಾಗಿ ಇವರು ಖಂಡಕಾವ್ಯವನ್ನ ಬರೀತಾರೆ ಅದು ಚಿತ್ರಾಂಗದ ಅನ್ನುವಂಥ ಹೆಸರಿನಲ್ಲಿ ಬಹಳ ಇದೆ ಇದು ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಹಂಸ ಜೀವನ ಚರಿತ್ರೆಗಳು ಸ್ವಾಮಿ ವಿವೇಕಾನಂದ ಅಂತ ಅನ್ಬಿಟ್ಟು ಮತ್ತು ರಾಮಕೃಷ್ಣ ಪರಮಾಂಸ ಅಂತ ಅನ್ಬಿಟ್ಟು ಎರಡು ಜೀವನ ಚರಿತ್ರೆಗಳನ್ನ ಅವರು ಬರೆದಿದ್ದಾರೆ ನೆನಪಿನ ದೋಣಿಯಲ್ಲಿ ಹೆಸರಿನ ಆತ್ಮಚರಿತ್ರೆ ಇದೆ ನೆನಪಿನ ದೋಣಿಯಲ್ಲಿ ಅನ್ನುವಂತ ಒಂದು ಆತ್ಮಚರಿತ್ರೆಯನ್ನ ಬರೆದಿದ್ದಾರೆ ಅದನ್ನ ಅನೇಕ ವಿದ್ವಾಂಸರು ಮಾತಾಡ್ತಾರೆ ನೆನಪಿನ ದೋಣಿಯಲ್ಲಿ ಆತ್ಮಕಥೆಯನ್ನ ಓದಿದವರು ಹೊಸ ಮನುಷ್ಯನಾಗಿ ಪ್ರಕಟಗೊಳ್ಳಿಕ್ ಸಾಧ್ಯ ಆಗುತ್ತೆ ಅಂತ ಅದಂತೂ ನೂರಕ್ ನೂರು ಸತ್ಯ ಅದ್ಭುತವಾದಂತ ವಿಚಾರಗಳು ಅಲ್ಲಿ ನಮ್ಗೆ ಸಿಗ್ತವೆ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಮೋಡಣ್ಣನ ತಮ್ಮ ನರಿಗಳಿಗೆೇಕೆ ಕೋಡಿಲ್ಲ ಇತ್ಯಾದಿ ಮಕ್ಕಳ ಬರಹ ನರಿಗಳಿಗೇಕೆ ಕೋಡಿಲ್ಲ ಅನ್ನುವಂಥ ಮಕ್ಕಳ ಬರಹ ಎಷ್ಟು ಸರಳವಾಗಿದೆ ಅಂತಂದ್ರೆ ಬಹಳ ಸೊಗಸಾಗಿದೆ ಎಲ್ಲಾ ಮಕ್ಕಳಿಗೂ ಕೂಡ ಕತೆಯಾಗಿದ್ದನ್ನ ಹೇಳ್ಬಹುದು ಬಹಳ ಸುಂದರವಾದಂತ ಮಕ್ಕಳ ಬರಹ ಕುವೆಂಪು ಅವರು ಇದು ಮುಂದಕ್ಕೆ ನೋಡೋಣ ತಪೋನಂದನ ವಿಭೂತಿ ಪೂಜೆ ದ್ರೌಪದಿಯ ಶ್ರೀಮುಡಿ ರಸ ಮೊದಲಾದ ಸಾಹಿತ್ಯ ಮೀಮಾಂಸೆಯ ಕೃತಿಗಳು ಇವೆಲ್ಲವೂ ಕೂಡ ಸಾಹಿತ್ಯ ಮೀಮಾಂಸೆಯ ಕೃತಿಗಳಾಗಿದ್ದಾವೆ ಅಂದ್ರೆ ವಿಮರ್ಶೆಗೆ ಸಂಬಂಧಪಟ್ಟಂತ ಕೃತಿಗಳು ಅಂತ ಹೇಳ್ತಾ ಇರೋದು ತಪೋನಂದನ ವಿಭೂತಿ ಪೂಜೆ ದ್ರೌಪದಿಯ ಶ್ರೀಮುಡಿ ರಸವೈಶಃ ಅನ್ನುವಂತ ಕೃತಿಗಳು ಹೀಗೆ ಕುವೆಂಪು ಎಪ್ಪತ್ತಕ್ಕೂ ಹೆಚ್ಚು ಸಾರ್ವಕಾಲಿಕ ಮೌಲ್ಯವುಳ್ಳ ಕೃತಿಗಳನ್ನು ಕನ್ನಡಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಈ ಸಂಬಂಧ ಅವರು ಕನ್ನಡ ಸಾಹಿತ್ಯದ ಬಹುಪಾಲು ಎಲ್ಲ ಪ್ರಕಾರಗಳಲ್ಲೂ ಪ್ರಯೋಗ ಮಾಡಿರುವುದು ದಾಖಲಾರ್ಹ ಸಂಗತಿ ಎಲ್ಲ ಭಾಗಗಳಲ್ಲೂ ಕೂಡ ತಮ್ಮ ಕೃಷಿಯನ್ನ ಮಾಡಿದ್ದಾರೆ ಅಂತ ಚರಿ ಮೂಡಿಸುವಂಥದ್ದುರಿ ಒಬ್ಬ ವ್ಯಕ್ತಿ ಇಷ್ಟೊಂದು ಬಗೆಯ ಸಾಹಿತ್ಯಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತಂದಾಗ ನಮ್ಗೆ ಆಶ್ಚರ್ಯ ಆಗದೆ ಇನ್ನೇನಾಗುತ್ತೆ ಅದರಲ್ಲೂ ಆಧುನಿಕ ಕನ್ನಡದ ಮೊಟ್ಟ ಮೊದಲ ಮಹಾಕಾವ್ಯ ಎನಿಸಿರುವ ರಾಮಾಯಣ ದರ್ಶನಂ ಮಹಾಚಂದಿಸಿನಲ್ಲಿ ಪ್ರಾಯೋಗಿಕವಾಗಿ ರಚನೆಗೊಂಡು ಶ್ರೇಷ್ಠ ದಾರ್ಶನಿಕ ಕೃತಿ ಎನಿಸಿದೆ ಪ್ರಾಯೋಗಿಕವಾಗಿ ರಚನೆಗೊಂಡಿದ್ದಾಗ್ಯೂ ಕೂಡ ಅದು ದಾರ್ಶನಿಕ ಶ್ರೇಷ್ಠ ಕೃತಿ ಅಂತ ಅನ್ಸ್ಕೊಂಡಿದೆ ಅದ್ಭುತವಾದಂತಹ ಕೃತಿ ಶ್ರೀ ರಾಮಾಯಣ ದರ್ಶನಂ ಮುಂದಕ್ಕೆ ನೋಡೋಣ ಕರ್ನಾಟಕ ಇಟ್ಟ ಹೆಸರು ಕೊಟ್ಟ ಮಂತ್ರ ಇಲ್ಲಿಂದ ನಾನು ಮಾತಾಡಲಿಕ್ಕೆ ಹೊಟ್ಟಿರುವಂತ ಲೇಖನ ಪ್ರಾರಂಭ ಆಗುತ್ತೆ ಕರ್ನಾಟಕ ಇಟ್ಟ ಹೆಸರು ಕೊಟ್ಟ ಮಂತ್ರ ಏನ್ ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಕುವೆಂಪು ಅವರು ಯುವ ಮನಸ್ಸುಗಳಿಗೆ ಯಾವ ವಿಚಾರವನ್ನ ದಾಟಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಕುವೆಂಪು ಅವರು ಅನ್ನೋಂಥದ್ದು ಮುಖ್ಯ ಕರ್ನಾಟಕದ ಒಳಗಡೆನೆ ಕನ್ನಡವನ್ನ ಉಳಿಸಿಕೊಳ್ಳಿ ಅಂತ ಹೇಳುವಂತ ದೌರ್ಭಾಗ್ಯ ಇದೆಯಲ್ಲ ದುರಂತ ಇದೆಯಲ್ಲ ಅದು ಇನ್ಯಾವ ರಾಜ್ಯದಲ್ಲೂ ಇಲ್ಲ ಅಂತ ಅನ್ನಿಸ್ತದೆ ಕರ್ನಾಟಕ ಅನ್ನುವಂಥ ಈಗಿನ ಹೆಸರು ಬರ್ಲಿಕ್ಕೂ ಕೂಡ ಎಷ್ಟು ಸಾಹಸ ಮಾಡಬೇಕಾಯ್ತು ಅನ್ನುವಂಥ ವಿಚಾರಗಳನ್ನೂ ಕೂಡ ಈ ಲೇಖನ ಪ್ರಸ್ತುತ ಪಡಿಸುತ್ತೆ ಬನ್ನಿ ನೋಡೋಣ ಕುವೆಂಪು ಅವರ ಆಲೋಚನೆಗಳೇ ಇಲ್ಲಿ ಮಾತಾಡ್ತಾ ಇರೋದು ಆಯ್ತಾ ಅದನ್ನ ನೆನಪಲ್ಲಿಟ್ಕೊಳ್ಬೇಕು ಕಡೆಗೂ ಕನ್ನಡ ಜನಕೋಟಿಯ ಒಂಗನಸು ಇಂದು ನನಸಾಗಿದೆ ಯಾವುದು ಕನ್ನಡ ಕುಲಕೋಟಿಯ ಒಂಗನಸು ಅಂತಂದ್ರೆ ಅನೇಕ ದಶಕಗಳ ತೀವ್ರ ನಿರೀಕ್ಷೆ ಇಂದು ಕೈಗೂಡಿದೆ ಹಲವಾರು ಚೇತನಗಳ ನೋಂಪಿ ಫಲಿಸಿದೆ ರಥ ಅಂತ ಅನ್ಬಿಟ್ಟು ನೋಂಪಿಯನ್ನು ಫಲಿಸಿದೆ ಇವೆಲ್ಲವೂ ಸಾಕಾರ ಆಗಿದೆ ಅನೇಕ ದಿನಗಳಿಂದ ಜನರು ಕನಸ್ಕೊತಾ ಇದ್ರು ಮಹನೀಯರು ಕನಸ್ಕೊತಾ ಇದ್ರು ಅದು ಸಾಕಾರಗೊಂಡಿದೆ ಅಂತ ಮಾತಾಡ್ತಾರೆ ಏನದು ನಾಡಿಗೆ ಈ ನಾಡಿಗೆ ಕರ್ನಾಟಕ ಎಂಬ ಹೆಸರನ್ನು ಸರ್ಕಾರ ಅಧಿಕೃತವಾಗಿ ಘೋಷಿಸಿದ್ದರಿಂದ ಯಾವುದು ಚಿರಕಾಲದಿಂದಲೂ ಒಂದು ಮಂತ್ರವಾಗಿತ್ತು ಅದು ಇಂದು ತಂತ್ರವಾಗಿಯೂ ಸಾರ್ಥಕತೆಯನ್ನು ಆರ್ಜಿಸಿಕೊಂಡಿದೆ ಯಾವಾಗ ಇದನ್ನ ಎಲ್ಲರೂ ಕೂಡ ಕರ್ನಾಟಕವಾಗಬೇಕು ಅಂತ ಆಶ್ರಯಿಸಿದ್ರು ಅಥವಾ ಆಸೆ ಪಡ್ತಾ ಇದ್ರು ಇಟ್ಕೊಂಡಿದ್ರೋ ಅದು ಈಗ ಸಾಕಾರಗೊಂಡಿದೆ ಅಂತ ಅನ್ಬಿಟ್ಟು ಕುವೆಂಪು ಅವ್ರು ಹೇಳ್ತಾ ನಾಡಿಗ ನಾಡಿಗೆ ಕರ್ನಾಟಕ ಎಂಬ ಹೆಸರನ್ನು ಸರಕಾರ ಅಧಿಕೃತವಾಗಿ ಘೋಷಿಸಿದ್ದರಿಂದ ಯಾವುದು ಚಿರಕಾಲದಿಂದಲೂ ಬಹಳ ಹಿಂದಿನಿಂದಲೂ ಕೂಡ ಈ ನಾಡಿಗೆ ಕರ್ನಾಟಕ ಅಂತ ಹೆಸರಾಗ್ಬೇಕ್ರಿ ಅಂತ ಅನ್ಬಿಟ್ಟು ಅನೇಕ ಮಹನೀಯರು ಹೋರಾಟ ಮಾಡ್ತಿದ್ರು ಒಂದು ಮಂತ್ರವಾಗಿತ್ತು ಅದು ಅದು ಇಂದು ತಂತ್ರವಾಗಿಯೂ ಅಂದ್ರೆ ಸಾಂವಿಧಾನಕವಾಗಿ ಒಪ್ಪಿಕೊಂಡಿಯೂ ಆಗಿದೆ ಅಂತ ಹೇಳ್ತಾರದು ಸಾರ್ಥಕತೆಯನ್ನು ಆರ್ಜಿಸಿಕೊಂಡಿದೆ ಸಂಪಾದಿಸ್ಕೊಂಡಿದೆ ಅಂತ ಯಾವುದು ಮನೋಮಯ ಸಾಂಸ್ಕೃತಿಕ ಭೂಮಿಕೆಯಲ್ಲಿ ಶಾಶ್ವತವು ಸದೃಢವೂ ಆದ ಭಾವಸತ್ಯವಾಗಿ ಎಂದೋ ಸಿದ್ಧವಾಗಿತ್ತು ಅಂತ ಎಷ್ಟು ಅದ್ಭುತವಾದಂತ ಮಾತುಗಳನ್ನ ಹೇಳ್ತಾರ್ರಿ ಎಂತ ಅದ್ಭುತವಾದಂತ ಭಾವನೆಗಳನ್ನ ವ್ಯಕ್ತಪಡಿಸ್ತಾರ್ರಿ ನೋಡ್ರಿ ಈಗ ಸಾಂವಿಧಾನಿಕವಾಗಿ ಇದು ಸಿದ್ಧಗೊಂಡಿದ್ರು ಕೂಡ ಎಷ್ಟೋ ವರ್ಷಗಳ ಹಿಂದೆಯೇ ಸಾಂಸ್ಕೃತಿಕವಾಗಿ ಮನೋಮಯದಲ್ಲಿ ಅದು ಸಿದ್ಧಗೊಂಡಿತ್ತು ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇದ್ದಾರೆ ನೋಡಿ ಯಾವುದು ಮನೋಮಯ ಸಾಂಸ್ಕೃತಿಕ ಭೂಮಿಕೆಯಲ್ಲಿ ಶಾಶ್ವತವು ಸದೃಢವೂ ಆದ ಭಾವಸತ್ಯವಾಗಿ ಎಂದೋ ಸಿದ್ಧವಾಗಿ ಇದು ಯಾವಾಗ್ಲೂ ಆಗೋಗಿತ್ತು ಕರ್ನಾಟಕ ಈ ಭೂಮಿಗೆ ಈ ನಾಡಿಗೆ ಹೆಸರು ಅಂತ ಅನ್ಬಿಟ್ಟು ಅದು ಇಂದು ರಾಜಕೀಯ ಶಕ್ತಿಯ ಮೂಲಕ ಭಾವಸತ್ಯವಾಗಿಯೂ ಸಾಕ್ಷಾತ್ಕಾರಗೊಂಡು ಮತ್ತು ಅಪ್ರತಿಹತ ಪರಿಣಮಿಸಿದೆ ಅಂತ ಎಷ್ಟು ಸೊಗಸಾಗಿದೆ ನೋಡಿ ಸಾರ್ಥಕಗೊಂಡಿದೆ ಸಾಕ್ಷಾತ್ಕಾರಗೊಂಡು ಮತ್ತು ಅಪ್ರತಿಹತವಾಗಿ ಪರಿಣಮಿಸಿದೆ ಅಂದ್ರೆ ನಿರ್ವಿಘ್ನವಾಗಿ ಸಾಕಾರಗೊಂಡಿದೆ ನಿರ್ವಿಘ್ನವಾಗಿ ಪರಿಣಮಿಸಿದೆ ಅಂತ ಹೇಳ್ತಾರೆ ಯಾವ ತೊಡಕುಗಳು ತೊಂದರೆಗಳು ಇಲ್ಲದೆ ಸಾಕಾರಗೊಂಡಿದೆ ಅಂತ ಹೇಳ್ತಾ ಇರೋದು ನಾವು ಮನೋಮಯವಾಗಿ ಇಟ್ಟುಕೊಂಡಿದ್ದಂತ ಸಿದ್ಧಾಂತಗಳನ್ನ ಸೈದ್ಧಾಂತಿಕ ವಿಷಯಗಳನ್ನ ಾಯ್ತ ಎಲ್ಲರೂ ಕೂಡ ಪಾಲಿಸುವ ಹಾಗೆ ಗೊತ್ತಾಗುವ ಹಾಗೆ ಕಾನೂನಾತ್ಮಕವಾಗಿಯೂ ಕೂಡ ಅದು ಸಿದ್ಧವಾಯಿತು ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇರೋದು ಸಾಂಸ್ಕೃತಿಕ ಭೂಮಿಕೆಯಲ್ಲಿ ಶಾಶ್ವತವೂ ಸದೃಢವೂ ಆದ ಭಾವಸತ್ಯವಾಗಿ ಎಂದೋ ಸಿದ್ಧವಾಗಿತ್ತು ನಿಜ ಅದು ಇಂದು ರಾಜಕೀಯ ಶಕ್ತಿಯ ಮೂಲಕ ರಾಜಕೀಯ ಶಕ್ತಿಯ ಮೂಲಕ ಭಾವಸತ್ಯವಾಗಿಯೂ ನಮಗೆ ಗೊತ್ತಾಗುವಂತಹ ಸತ್ಯವಾಗಿಯೂ ಅಂತ ಅನ್ಬಿಟ್ಟು ಈಗ ಕವಿಗಳ ಮಾತುಗಳಲ್ಲೇ ಸಾಹಿತ್ಯದಲ್ಲೇ ಕರ್ನಾಟಕ ಅಂತ ಹೇಳಿ ಉಗುಳಿಸ್ಕೊಳ್ತಾ ಇದ್ದಂತ ಭೂ ಪ್ರದೇಶ ಈಗ ಸಾರ್ವತ್ರಿಕವಾಗಿಯೂ ಭವಸತ್ಯವಾಗಿ ನಿಂತಿದ್ದೆ ಅಂತ ಅನ್ಬಿಟ್ಟು ಮಾತಾಡ್ತಾ ಇರೋದೆ ಅಪ್ರತಿಹತವಾಗಿ ಪರಿಣಮಿಸಿದೆ ಯಾ ನಿರ್ವಿಘ್ನವಾಗಿ ನೆರವೇರಿದೆ ಅಂತ ಅನ್ಬಿಟ್ಟು ಮಾತಾಡ್ತಾ ಇರೋದು ಅಂತ ಅಂದ್ರೆ ಯಾವುದೇ ಗೊಂದಲಗಳಿಲ್ಲದೆ ತೊಂದರೆಗಳಿಲ್ಲದೆ ಸಾಕಾರಗೊಂಡಿದೆ ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇದ್ದಾರೆ ಮುಂದಕ್ಕೆ ನೋಡೋಣ ಕರ್ನಾಟಕ ಎಂಬ ಹೆಸರು ಅತ್ಯಂತ ಸಮಂಜಸವೂ ಉಚಿತವೂ ಆಗಿರುವುದರಿಂದ ಇಂದು ನಾಳೆಯೋ ಅದು ರಾಜಕೀಯ ಸ್ಪರ್ಧಾಭಾವದಿಂದಲ್ಲದೆ ಸಾಂಸ್ಕೃತಿಕವಾದ ಮೈತ್ರಿಯಿಂದಲೆಯೇ ಸರ್ವ ಸಂತೋಷದಿಂದ ಸರ್ವಸಮ್ಮತವಾಗಿ ಘೋಷಿತವಾಗುತ್ತದೆ ಎಂಬುದು ಕವಿಯ ಶ್ರದ್ಧೆ ಅಂತ ಅದ್ಭುತವಾಗಿದೆ ನೋಡಿ ಕರ್ನಾಟಕ ಎಂಬ ಹೆಸರು ಅತ್ಯಂತ ಸಮಂಜಸ ಉಚಿತವೂ ಕೂಡ ಹೌದು ಅಂತ ಕರ್ನಾಟಕ ಅನ್ನುವಂಥ ಹೆಸರು ಈ ಭೂಪ್ರದೇಶಕ್ಕೆ ಯಾಕೆ ಬೇಕು ಅಂತ ಅನ್ಬಿಟ್ಟು ಹೇಳ್ತಾ ಇರೋದು ಅತ್ಯಂತ ಉಚಿತ ಸಮಂಜಸವು ಕೂಡ ಆಗಿದೆ ಆ ಹೆಸರು ಅಂತ ಹೇಳ್ತಾ ಇರೋದು ರಾಜಕೀಯ ಸ್ಪರ್ಧಾಭಾವದಿಂದಲ್ಲದೆ ಸಾಂಸ್ಕೃತಿಕವಾದ ಮೈತ್ರಿಯಿಂದಲೇ ಸಾಂಸ್ಕೃತಿಕವಾದಂತಹ ಮೈತ್ರಿಯಿಂದಲೇ ಹೆಚ್ಚು ಒಗ್ಗುತ್ತೆ ಆ ಹೆಸರು ಅಂತ ಹೇಳ್ತಾ ಇರೋದು ಸರ್ವಸಂತೋಷದಿಂದ ಸರ್ವಸಮ್ಮತವಾಗಿ ಘೋಷಿತವಾಗುತ್ತದೆ ಎಂಬುದು ಕವಿಯ ಶ್ರದ್ಧೆ ಎಲ್ಲರೂ ಕೂಡ ರಾಜಕೀಯವಾಗಿರ್ಲಿ ಸಾಂಸ್ಕೃತಿಕವಾಗಿರ್ಲಿ ಆ ಹೆಸರನ್ನ ಸರ್ವಸಮ್ಮತವಾಗಿ ಎಲ್ಲರೂ ಒಪ್ಪಿತವಾಗುತ್ತೆ ಒಪ್ಪಿತವಾಗುವಂತಹ ಹೆಸರು ಅಂತೇಳಿ ಕವಿಯ ಅದು ಅಂತ ಅಂತನ್ಬಿಟ್ಟು ಮಾತಾಡ್ತಾರೆ ಎಂದು ಇಂದೊಮ್ಮೆ ನಾನು ಹೇಳಿದ್ದೆ ಮಾತಾಡ್ತಾ ಇರೋದು ಒಂದರ್ಥದಲ್ಲಿ ಈ ಲೇಖನವನ್ನ ಪಿ ಕೆ ಅವರು ನಿರೂಪಿಸ್ತಾರೆ ಅಂತನೂ ಮಾತಾಡ್ತಾರೆ ಆದರೆ ಇದನ್ನ ಇದ್ರ ಒಳಗಡೆ ಇರುವಂತ ಎಲ್ಲಾ ಮಾತುಗಳು ನೇರವಾಗಿ ಕುವೆಂಪು ಅವರ ಮಾತುಗಳಿವೆ ತುದಿಗೆ ಆ ಶ್ರದ್ಧೆಯೇ ಗೆದ್ದುದಕ್ಕಾಗಿ ಕವಿಗೆ ಅಪರಿಮಿತ ಹೆಮ್ಮೆಂಟಾಗಿದೆ ಹಾಗೆ ಭಾವಿಸಿಕೊಂಡಿದ್ದಂತ ಸತ್ಯವೇ ಗೆದ್ದುದಕ್ಕಾಗಿ ಕವಿಗೆ ಇನ್ನಿಲ್ಲದ ಹರ್ಷ ಇದೆ ಅಂತ ಹೇಳ್ತಾರೆ ನಮ್ಮ ನಾಡಿಗೆ ಕರ್ನಾಟಕ ಎಂದು ನಾಮಕರಣವಾಗಬೇಕು ಎಂಬ ಅಭಿಪ್ಸೆ ಅಂದ್ರೆ ಬಯಕೆ ಅಂತ ಎಷ್ಟು ಸಾರ್ವತ್ರಿಕವೂ ಶಕ್ತಿ ಸಮನ್ವಿತವೂ ಆಗಿತ್ತೆಂಬುದಕ್ಕೆ ಅದು ಎಷ್ಟು ಶಕ್ತಿಯುತವಾಗಿತ್ತು ಸಾರ್ವತ್ರಿಕವಾಗಿ ಅಂದ್ರೆ ಎಲ್ಲರ ಅಭಿಪ್ಸೆಯಾಗಿತ್ತು ಅನ್ನೋದಕ್ಕೆ ಹೇಗೆ ಅದು ಸಾಬೀತಾಗುತ್ತೆ ಅಂತಂದ್ರೆ ಅಥವಾ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ವಿಧಾನಸಭೆ ವಿಧಾನ ಪರಿಷತ್ತುಗಳೆರಡೂ ನಾಮಾಂತರವನ್ನು ಏಕಕಂಠದಿಂದ ಅಶೋತ್ಸಾಹ ಸಹಿತ ಸ್ವಾಗತಿಸಿದ್ದೆ ಭೂಮ ಬಂಧುರ ಸಾಕ್ಷಿ ಅಂದರೆ ಎಲ್ಲರಿಗೂ ಕೂಡ ಈ ಹೆಸರು ಮೆಚ್ಚುಗೆ ಆಗಿರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರವನ್ನ ಈ ಎರಡು ಪ್ರಕ್ರಿಯೆಗಳು ಪರಿಕಲ್ಪನೆಗಳು ಸಾಬೀತು ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ನಾನು ಅಂದ್ರೆ ನೇಡ್ವಾ ಕುವೆಂಪು ಅವರು ಹೇಳ್ತಾ ಇರೋದು ಕರ್ನಾಟಕ ರಾಷ್ಟ್ರಗೀತೆ ಎಂಬ ಹೆಸರಿನಲ್ಲಿ ಒಂದು ಕವನವನ್ನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಎಂಟ್ರೆನ್ಸ್ ವಿದ್ಯಾರ್ಥಿಯಾಗಿದ್ದಾಗಲೇ ರಚಿಸಿದೆ ನಾನು ಕರ್ನಾಟಕ ರಾಷ್ಟ್ರಗೀತೆ ಎಂಬ ಹೆಸರಿನಲ್ಲಿ ಒಂದು ಕವನವನ್ನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಎಂಟ್ರೆನ್ಸ್ ವಿದ್ಯಾರ್ಥಿ ಆಗಿದ್ದಾಗಲೇ ರಚಿಸಿದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅದ್ರೊಳಗಡೆ ಏನ್ ಹೇಳಕ್ ಪ್ರಾರಂಭ ಮಾಡ್ತಾರೆ ಅಥವಾ ಹೊರಟಿದ್ದಾರೆ ಅದೇ ಗೀತೆ ಪರಿಷ್ಕೃತವಾಗಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ದಿವಂಗತ ವೆಂಕಟ ಹೊರಡಿಸುತ್ತಿದ್ದ ಸಂಪತ್ ಅಭ್ಯುದಯ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ದಿವಂಗತ ವೆಂಕಟಕೃಷ್ಣಯ್ಯ ಅವರು ಸಂಪಾದನೆ ಮಾಡ್ತಾ ಇದ್ದ ಅಥವಾ ಹೊರಡಿಸ್ತಿದ್ದ ಅಥವಾ ತಂದಿದ್ದ ಸಂಪತ್ ಅಭ್ಯುದಯ ಅನ್ನುವಂಥ ಪತ್ರಿಕೆಯಲ್ಲಿ ನಾನು ಪ್ರಕಟಿಸಿದ್ದೆ ಅಂತ ಅಂದ್ಬಿಟ್ಟು ಕುವೆಂಪು ಅವರು ಹೇಳ್ತಾ ಇದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅದು ಮತ್ತು ಅದಾದ ಮೇಲೆ ಸಂಸ್ಕಾರಗೊಂಡು ಆ ಕವಿತೆ ಮತ್ತಷ್ಟು ಸಂಸ್ಕಾರಗೊಂಡು ಪರಿಷ್ಕೃತಗೊಂಡು ಅಂತ ಅರ್ಥ ಕೊಳಲು ಕವನದಲ್ಲಿ ಸಂಕಲನದಲ್ಲಿ ಕೊಳಲು ಸಂಕಲನದಲ್ಲಿ ಸಾವಿರದ ಒಂಬೈನೂರ ಮೂವತ್ತು ಅದು ಪ್ರಕಟ ಆಗುತ್ತೆ ಕೊಡಲು ಅನ್ನುವಂತ ಕವನ ಸಂಕಲನ ಜಯ ಹೇ ಕರ್ನಾಟಕ ಮಾತೆ ಎಂಬ ಹೆಸರಿನಲ್ಲಿ ಸೇರಿದೆ ಈಗ ಅದು ಸಂಗ್ರಹಗೊಂಡು ಕಿಂಚಿತ್ ಮಾರ್ಪಾಟಿನೊಡನೆ ನಾಡಗೀತೆಯಾಗಿ ಸ್ವೀಕೃತವಾಗಿದೆ ನಾಡಗೀತೆಯಾಗಿ ಈಗ ನಾವು ಜಯ ಭಾರತ ಜನನೀಯ ತನುಜಾತಿ ಅಂತ ಕರಿತೀವಿ ಅದು ನಾಡಗೀತೆ ವಿದ್ಯಾರ್ಥಿ ದೆಸೆಯ ಆ ಕಾಲದಿಂದಲೂ ನಾನು ಕರ್ನಾಟಕವನ್ನು ಭರತ ಒಂದು ಅವಿಭಾಜ್ಯ ಅಂಗವಾಗಿ ಅವಿಭಾಜ್ಯ ಅಂಗವಾಗಿ ಪರಿಕಲ್ಪಿಸಿಕೊಂಡಿದ್ದೇನೆಂದು ಹೊರತು ಪ್ರತ್ಯೇಕತಾ ಭಾವನೆಗೆ ಎಂದೂ ಲೇಷ ಮಾತ್ರವೂ ಅವಕಾಶವಿತ್ತು ರೀ ಎಂತ ಅದ್ಭುತವಾದಂತ ವಿಚಾರವನ್ನು ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ನಾನು ಪ್ರತ್ಯೇಕತಾ ಭಾವನೆಯನ್ನ ಎಂದಿಗೂ ನಾನು ಹೊಂದಿಲ್ಲ ಭಾರತ ಜನನೀಯ ತನುಜಾತಿ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇರೋದು ಅದಕ್ಕೆ ಅಂತ ಅವ್ರು ಹೇಳ್ತಾ ಇದಾರೆ ನೋಡಿ ಕರ್ನಾಟಕವನ್ನು ಖಂಡದ ಅವಿಭಾಜ್ಯ ಅಂಗವಾಗಿ ಕರ್ನಾಟಕವನ್ನ ಭಾರತದಿಂದ ಹೊರಗೆ ಇಟ್ಟು ನೋಡ್ತಾ ಇಲ್ಲ ಅವರು ಅದರ ಒಳಗಡೆನೆ ಕರ್ನಾಟಕವನ್ನ ಬಿಟ್ಟು ಭಾರತವು ಭಾರತವನ್ನು ಬಿಟ್ಟು ಕರ್ನಾಟಕವು ಇರಲಾರದಷ್ಟು ಸಂಬಂಧ ಇದೆ ಅನ್ನುವಂಥ ವಿಚಾರವನ್ನ ತಲೆಯಲ್ಲಿ ಇಟ್ಟುಕೊಂಡೆ ಜಯ ಭಾರತ ಜನನೀಯ ತನುಜಾತಿ ಅಂತ ಹೇಳ್ತಾ ಇರೋದು ಅಂತ ಅವ್ರು ಹೇಳ್ತಾ ಇದ್ದಾರೆ ನೋಡಿ ಪ್ರತ್ಯೇಕತಾ ಭಾವನೆಗೆ ಎಂದೂ ಲೇಷ ಮಾತ್ರವೂ ಅವಕಾಶವಿತ್ತಿಲ್ಲ ಅದನ್ನ ಹೇಳ್ತಾ ಇರೋದು ಭಾರತದಿಂದ ಹೊರತಾಗಿ ನಾನು ಕರ್ನಾಟಕವನ್ನು ನೋಡ್ತಾ ಇಲ್ಲ ಅಂತ ಹೇಳ್ತಾ ಇರೋದು ಮುಂದಕ್ಕೆ ಅದನ್ನ ಬಹಳ ಸ್ಪಷ್ಟವಾಗಿ ಮಾತಾಡ್ತಾರೆ ಆದ್ದರಿಂದಲೇ ಕರ್ನಾಟಕ ಮಾತೆಯನ್ನು ಕುರಿತು ಆಡುವಾಗ ಜಯ ಭಾರತ ಜನನಿಯ ತನುಜಾತೆ ಎಂದೇ ಪ್ರಾರಂಭಿಸಿದ್ದು ಬೇರೆಂದೆಡೆ ನಾನು ಹೇಳಿರುವಂತೆ ಕರ್ನಾಟಕ ಮಾತೆಗೆ ಸಲ್ಲುವ ಜಯಕಾರ ಆಕೆ ಭಾರತ ಜನನಿಯ ತನುಜಾತೆ ತನುಜಾತೆಯಾಗಿರುವುದರಿಂದಲೇ ಸರಿ ಕರ್ನಾಟಕಕ್ಕೆ ಈ ರೀತಿಯ ಜಯಕಾರ ಸಿಗ್ತಾ ಇರೋದು ಯಾಕೆ ಅಂತಂದ್ರೆ ಭಾರತಾಂಬೆಯ ಮಗಳಾಗಿರುವುದರಿಂದಲೇ ಅನ್ನುವಂತ ಮಾತನ್ನ ಕುವೆಂಪರ್ ಹೇಳ್ತಾ ಅದು ಬಹಳ ಸೊಗಸು ಮುಖ್ಯ ಅಂತ ಕರ್ನಾಟಕ ಅಂತ ಬಂದಾಗ ಕನ್ನಡದ ಒಳಗೂ ಭಾರತ ಅಂತ ಬಂದಾಗ ಕರ್ನಾಟಕಕ್ಕಿಂತ ಮಿಗಿಲು ಭಾರತವೇ ಅನ್ನುವಂಥದ್ದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಮಾತಾಡಬೇಕಾಗುತ್ತೆ ಅಂದ್ರೆ ರಾಷ್ಟ್ರೀಯತೆಗೆ ಎಲ್ಲೂ ಧಕ್ಕೆ ಬರದ ಹಾಗೆ ನನ್ನ ಕರ್ನಾಟಕತ್ವದ ಪ್ರೀತಿ ಇದೆ ಅಂತೇಳಿ ಕುವೆಂಪು ಅವ್ರು ಮಾತಾಡ್ತಾ ಇರೋದು ಸಲ್ಲುವ ಜಯಕರ್ ಆಕೆ ಭಾರತ ಜನನಿಯ ತನುಜಾತಿಯಾಗಿರುವುದರಿಂದಲೇ ಅಂತ ಮಾತಾಡ್ತಾರೆ ಅಲ್ಲಿ ಅಂಗೋದ್ಭವಿಯಾಗಿ ವಿನಃ ಕರ್ನಾಟಕಕ್ಕೆ ಬೇರೆಯ ಅಸ್ತಿತ್ವವೆಲ್ಲಿ ಅಂತ ಹೇಳ್ತಾರೆ ಏನಾದ್ರ ಅರ್ಥ ಅಂತಂದರೆ ಭಾರತದಿಂದನೇ ಅದು ಹುಟ್ಟಿರುವುದು ಅಂತ ಅಂಗೋದ್ಭವೆ ಅಂದ್ಬಿಟ್ಟು ಭಾರತದ ಅಂಗೋದ್ಭವೆ ಭಾರತದಿಂದಲೇ ಹುಟ್ಟಿದ್ದು ಅಂತ ಭಾರತ ಮತ್ತು ಕರ್ನಾಟಕ ಬೇರೆ ಬೇರೆ ಅಲ್ಲ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅಂಗೋದ್ಭವೆ ಅಂತ ಅನ್ಬಿಟ್ಟು ಮಾತಾಡ್ತಾರ ನೋಡಿ ಅದಕ್ಕೆ ಆ ಕಾರಣಕ್ಕೆ ಭಾರತವನ್ನ ಹೊರತುಪಡಿಸಿ ಕರ್ನಾಟಕಕ್ಕೆ ಬೇರೆ ಅಸ್ತಿತ್ವವೇ ಇಲ್ಲ ಅಂತ ಮಾತಾಡ್ತಾರೆ ನಾನು ರಾಜ್ಯ ದೃಷ್ಟಿಯಿಂದ ಕರ್ನಾಟಕದವನು ನೋಡಿ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳದ್ ಶುರುವಾಗ್ತಾರೆ ಆರಂಭಿಸ್ತಾರೆ ಏನು ಅಂತ ನಾನು ರಾಜ್ಯ ದೃಷ್ಟಿಯಿಂದ ಕರ್ನಾಟಕದವನು ಭಾಷಾ ದೃಷ್ಟಿಯಿಂದ ಕನ್ನಡಿಗನು ಭಾಷಾ ದೃಷ್ಟಿಯಿಂದ ನಾನು ಕನ್ನಡಿಗನು ಆದರೆ ಸಂಸ್ಕೃತಿಯ ದೃಷ್ಟಿಯಿಂದ ಮತ್ತು ರಾಷ್ಟ್ರ ದೃಷ್ಟಿಯಿಂದ ಭಾರತೀಯನು ಈ ರೀತಿಯ ಭಾವನೆ ಎಲ್ಲರಲ್ಲೂ ಮೇಳೈಸಿದ್ರೆ ಈ ರಾಜ್ಯದ ನಡುವೆ ಇರುವಂತಹ ಕಿತ್ತಾಟಗಳು ಓಟಾಗ ಭಾಷಾ ಭಾಷೆಗಳ ನಡುವೆ ಇರುವಂಥ ಕಿತ್ತಾಟಗಳು ಓಟಾಗುತ್ತೆ ಅದು ಬಹಳ ಮುಖ್ಯ ಏಕ ಭಾಷೆಯನ್ನ ಅಥವಾ ಏಕ ರಾಜ್ಯವನ್ನ ಮಾತ್ರ ಪ್ರತಿಪಾದೋದಿದ್ರಲ್ಲ ಅದು ಅವಿವೇಕ ಅಂತ ಕರ್ನಾಟಕತ್ವ ಭಾರತೀಯತ್ವಕ್ಕೆ ಎಂದಿಗೂ ಎದುರು ನಿಲ್ಲುವುದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಕರ್ನಾಟಕತ್ವ ಭಾರತೀಯತ್ವಕ್ಕೆ ಎಂದಿಗೂ ಎದುರು ನಿಲ್ಲುವುದಿಲ್ಲ ಅಂದ್ರೆ ಜೊತೆ ಜೊತೆಯಾಗೆ ಹೋಗುತ್ತೆ ಅಂತ ಹೇಳ್ತಾ ಆದರೆ ಬ್ರಿಟಿಷ್ ಪ್ರಭುತ್ವದ ಅಂದಿನ ದಿನಗಳಲ್ಲಿ ಕರ್ನಾಟಕ ಎನ್ನುವುದು ಭೌಗೋಳಿಕವಾಗಿ ಅಸ್ತಿತ್ವಗೊಂಡಿರಲಿಲ್ಲ ಹರಿದು ಹಂಚಿ ಹೋಗಿದ್ದ ಕನ್ನಡ ನಾಡಿನ ಭಾಗಗಳು ಒಂದು ಗೂಡುತ್ತವೆ ಎಂಬುದು ಆಗ ಕನಸಿನ ಮಾತಾಗಿತ್ತು ಏಕೆಂದರೆ ಭಾರತ ಕಂಡ ಸ್ವತಂತ್ರವಾಗುತ್ತದೆ ಎಂಬ ಕಲ್ಪನೆಯಾಗ ಆಗ ಯಾರಿಗೂ ಇರಲಿಲ್ಲ ಬ್ರಿಟಿಷ್ ಚಕ್ರಾಧಿಪತ್ಯದ ಸುಭದ್ರತೆ ನಿತ್ಯತೆಗಳಲ್ಲಿ ಎಲ್ಲರೂ ಭರವಸೆ ಇಟ್ಟಿದ್ದ ಕಾಲವದು ಆದ್ದರಿಂದಲೇ ನಾನು ಕರ್ನಾಟಕ ಮಾತೆಯನ್ನು ಕೀರ್ತಿಸಿದರೂ ಅದು ಭೌಗೋಳಿಕವಾದಕ್ಕಿಂತ ವಿಶೇಷವಾಗಿ ಸಾಂಸ್ಕೃತಿಕವಾಗಿತ್ತು ಅಂತ ಅಂದ್ರೆ ಆ ಅಕ್ಕ ಚದರಿ ಚೆಲ್ಲಿ ಹೋಗಿದ್ದಂತಹ ಭೂಭಾಗಗಳು ಬ್ರಿಟಿಷ್ ಇದ್ದಾಗ ಅಥವಾ ಬ್ರಿಟಿಷ್ ಚಕ್ರಾಧಿಪತ್ಯದಲ್ಲಿ ಒಂದುಗೂಡ್ತವೆ ಅನ್ನುವಂತ ಕಲ್ಪನೆ ಯಾರಿಗೂ ಇರಲಿಲ್ಲ ಆ ನಂಬಿಕೆಯೂ ಯಾರಿಗೂ ಇರಲಿಲ್ಲ ಅಂತ ಹೇಳ್ತಾ ಇರೋದು ಅಂತ ಕಾಲದಲ್ಲಿ ನಾನು ಈ ರೀತಿಯ ಸಾಂಘೀಕರಣದ ವಿಚಾರವನ್ನ ಮಾತಾಡ್ತಾ ಇದ್ದೀನಲ್ಲ ಅದು ಅಚ್ಚರಿಯನ್ನು ಮೂಡಿಸುತ್ತೆ ಅನ್ನುವಂಥದನ್ನ ಹೇಳ್ತಾ ಇದ್ದಾರೆ ಮುಂದಕ್ಕೆ ನೋಡೋಣ ಈ ಸಾಂಸ್ಕೃತಿಕ ಕರ್ನಾಟಕದ ನಿಲುವನ್ನು ಮತ್ತೂ ಖಚಿತ ಸ್ಪಷ್ಟವಾಗಿ ನಾನು ಪ್ರತಿಪಾದಿಸಿದೆ ಮೈಸೂರು ಎಂಬ ಹೆಸರಿನಡಿಯಲ್ಲೇ ಕನ್ನಡ ನಾಡು ಒಂದಾದಾಗ ನಮ್ಮ ಕರ್ನಾಟಕ ಬರೆಯ ದೇಶ ವಿಸ್ತೀರ್ಣಕ್ಕೆ ಮಾತ್ರ ಸಂಬಂಧಪಟ್ಟುದಲ್ಲ ಕಾಲ ವಿಸ್ತೀರ್ಣವನ್ನು ನಾವು ಪ್ರಮುಖವಾಗಿ ಭಾವಿಸುತ್ತೇವೆ ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದಾರೆ ನೋಡ್ರಿ ಮೈಸೂರು ಕರ್ನಾಟಕ ಅನ್ನುವಂತ ವಿಚಾರಕ್ಕೂ ಕರ್ನಾಟಕ ಅನ್ನುವಂತ ವಿಚಾರಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅನ್ನುವಂಥ ವಿಚಾರವನ್ನ ಮಾತಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಬರೀ ದೇಶ ವಿಸ್ತೀರ್ಣಕ್ಕೆ ಮಾತ್ರ ಸಂಬಂಧಪಟ್ಟುದಲ್ಲ ಕಾಲ ವಿಸ್ತೀರ್ಣವನ್ನು ನಾವು ಪ್ರಮುಖವಾಗಿ ಭಾವಿಸುತ್ತೇವೆ ಕಾಲ ವಿಸ್ತೀರ್ಣವನ್ನು ಕೂಡ ನಾವು ಪ್ರಮುಖವಾಗಿ ಭಾವಿಸುತ್ತೇವೆ ಅಂತ ಹೇಳ್ತಾರೆ ಅದನ್ನು ಚದರ ಮೈಲಿಗಳಿಂದ ಅಳೆದರೆ ಸಾಲದು ಚದರ ವಶಗಳಿಂದಲೂ ಗುರುತಿಸಬೇಕು ವ್ಯಷ್ಟಿ ರೂಪವಾದ ವ್ಯಕ್ತಿಗೆ ಕೋಶಗಳಿರುವಂತೆ ಸಮಷ್ಟಿ ರೂಪವಾದ ದೇಶಕ್ಕೂ ಕೋಶಗಳಿವೆ ಎಂದು ಭಾವಿಸುವುದಾದರೆ ಕರ್ನಾಟಕಕ್ಕೆ ಅನ್ನಮಯ ರೂಪವಾದ ಭೂಪ್ರದೇಶವಿರುವಂತೆಯೇ ಪ್ರಾಣ ಮನೋಮಯ ರೂಪವಾದ ಚಿತ್ ಪ್ರದೇಶವೂ ಇದೆ ಏನು ಇದರ ಅರ್ಥ ಅಂತ ಹೇಳ್ತಾರೆ ವ್ಯಷ್ಟಿ ರೂಪವಾದ ವ್ಯಕ್ತಿಗೆ ಕೋಶಗಳಿರುವಂತೆ ವ್ಯಕ್ತಿ ರೂಪವಾದಂತ ಬಿಡಿ ಬಿಡಿ ರೂಪದ ವ್ಯಕ್ತಿಗೆ ಹೇಗೆ ಕೋಶಗಳಿದೆಯೋ ಅನ್ನ ಕೋಶ ಜ್ಞಾನ ಕೋಶ ವಿಜ್ಞಾನ ಕೋಶ ಹಿಂಗೆಲ್ಲ ಮಾತಾಡ್ತೀವಿ ನಾವಲ್ಲ ಈ ಕೋಶಗಳು ಇರುವ ಹಾಗೆ ವ್ಯಕ್ತಿಗೆ ಹಾಗೆ ಇರಬೇಕಾದ್ರೆ ಹಾಗೇನೆ ಸಮಷ್ಟಿ ರೂಪವಾದ ದ್ವೇಷಕ್ಕೂ ಕೋಶಗಳಿವೆ ಅಂತ ಹೇಳ್ತಾ ಇದ್ದಾರೆ ಅದನ್ನ ಎಷ್ಟು ಸಮರ್ಥನೀಯವಾಗಿ ಮಾತಾಡ್ತಾರೆ ಅಂತಂದ್ರೆ ನೋಡಿ ಎಂದು ಭಾವಿಸುವುದಾದರೆ ಹಾಗೆ ನೀವು ಅನ್ಕೊಳ್ಳೋದಾದ್ರೆ ಕರ್ನಾಟಕಕ್ಕೆ ಅನ್ನಮಯ ರೂಪವಾದ ಭೂ ಪ್ರದೇಶವಿದೆ ಅಂತ ಹೇಳ್ತಾರ ಕರ್ನಾಟಕಕ್ಕೆ ಅನ್ನಮಯ ರೂಪವಾದ ಅಂತಂದ್ರೆ ಆಹಾರವನ್ನ ಪ್ರಕಟಿಸುವಂತ ಸಾಮರ್ಥ್ಯ ಇರುವಂತ ಭೂಭಾಗ ಕರ್ನಾಟಕ ಅನ್ನುವಂಥ ವಿಚಾರವನ್ನ ತಲೆಯಲ್ಲಿಟ್ಕೊಂಡೆ ಅನ್ನಮಯ ಅಂತ ಹೇಳ್ತಾರೆ ಎಷ್ಟು ಸೊಗಸಾಗಿದೆ ರೀ ಇದು ತುಂಬಾ ಸೂಕ್ಷ್ಮವಾದಂಥ ವಿಚಾರ ನೋಡಿ ಇಲ್ಲಿ ಹೇಳ್ತಾ ಇರೋದು ಅನ್ನಮಯ ರೂಪವಾದ ಭೂ ಪ್ರದೇಶವಿರುವಂತೆಯೇ ಪ್ರಾಣ ಮನೋಮಯವಾದ ನೋಡಿ ರೂಪವಾದ ಚಿತ್ ಪ್ರದೇಶವೂ ಇದೆ ಅಂತ ಹೇಳ್ತಾರೆ ಎಷ್ಟು ಸೊಗಸಾಗಿದೆ ಅಂತ ಪ್ರಾಣ ಮನೋಮಯ ರೂಪವಾದ ಅಂತ ಅಂದ್ರೆ ಸರ್ವರನ್ನೂ ಕೂಡ ಒಳಗೊಂಡು ಬದುಕುವ ಭಾವಿಸುವಂತಹ ಸಾಂಸ್ಕೃತಿಕವಾದಂತಹ ನಿಲುವನ್ನು ಹೊಂದಿರುವಂತಹ ಮನಸ್ಥಿತಿಗಳು ಕೂಡ ಇಲ್ಲಿದ್ದಾವೆ ಅನ್ನುವಂತ ವಿಚಾರವನ್ನ ಮಾತಾಡ್ತಾ ಇರೋದು ಚಿನ್ಮಯವು ಆಧ್ಯಾತ್ಮಿಕವೂ ಆಗಿರುವ ಆ ಸಂಸ್ಕೃತಿ ಕೋಶವೇ ಕರ್ನಾಟಕ ದೇವಿಯ ಸೂಕ್ಷ್ಮ ಶರೀರ ಕರ್ನಾಟಕ ದೇವಿ ಅನ್ನುವಂಥ ವಿಚಾರ ಇವೆಲ್ಲವೂ ಕೂಡ ಮುಂದಕ್ಕೆ ಮಾತಾಡ್ತಾರೆ ಅವರು ಲೋಕೋಪಯೋಗಿ ಭಾವೋಪಯೋಗಿ ಅನ್ನುವಂಥ ವಿಚಾರಗಳನ್ನ ಮುಂದಕ್ಕೆ ತಂದು ಇದನ್ನು ಮಾತಾಡ್ತಾರೆ ನಮ್ಗೆ ಸ್ಪಷ್ಟಪಡಿಸ್ತಾರೆ ಚಿನ್ಮಯವು ಆಧ್ಯಾತ್ಮಿಕವೂ ಆಗಿರುವ ಆ ಸಂಸ್ಕೃತಿ ಕೋಶವೇ ಕರ್ನಾಟಕ ದೇವಿಯ ಸೂಕ್ಷ್ಮ ಶರೀರ ನಶ್ವರವು ಚಂಚಲವು ಕಾಲ ಸನ್ನಿ ಸನ್ನಿವೇಶವಶವೂ ಆಗಿರುವ ಭೂ ವಿಸ್ತೀರ್ಣ ರೂಪವಾದ ಲೀಲಾಸ್ಥೂಲ ಶರೀರವನ್ನು ಸರ್ವದಾ ಧಾರಣೆ ಮಾಡುತ್ತಿರುತ್ತದೆ ಆ ನಿತ್ಯ ಭಾವತನು ಎಷ್ಟು ಸೊಗಸಾಗಿದೆ ಅಂತಂದ್ರೆ ಅದು ಕಾಣುವುದು ಹೇಗೆ ಅಂತಂದ್ರೆ ನಿತ್ಯ ಧಾರಣೆಯನ್ನ ಮಾಡ್ತಾ ಇರುತ್ತೆ ಆ ಭೂ ವಿಸ್ತೀರ್ಣವನ್ನು ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದಾರೆ ನೋಡಿ ನೋಡಿ ನಶ್ವರವು ಚಂಚಲವು ಕಾಲ ಸನ್ನಿವೇಶವಶವು ಆಗಿರುವ ಭೂ ವಿಸ್ತೀರ್ಣ ರೂಪವಾದ ಲೀಲಾಸ್ಥೂಲ ಶರೀರವನ್ನು ಸರ್ವದಾ ಧಾರಣೆ ಮಾಡುತ್ತಿರುತ್ತದೆ ಯಾವುದು ಅಂದ್ರೆ ಆ ನಿತ್ಯ ಭಾವತನು ಅಂತ ಹೇಳ್ತಾ ಇರೋದು ಯಾವ ರೀತಿ ಪ್ರಕಟಗೊಳ್ಳುತ್ತೆ ನಮ್ಗೆ ಅಂತ ಹೇಳ್ತಾ ಇರೋದು ಕರ್ನಾಟಕ ದೇವಿಯ ಆ ಸೂಕ್ಷ್ಮ ಶರೀರ ಯಾವ ರೀತಿಯ ತನುವನ್ನ ಹೊಂದುತ್ತೆ ಅಂತಂದ್ರೆ ನಶ್ವರವು ಚಂಚಲವು ಕಾಲ ಸನ್ನಿವೇಶ ವಶವು ಆಗಿರುವ ಭೂ ವಿಸ್ತೀರ್ಣ ರೂಪವಾದ ಲೀಲಾಸ್ಥೂಲ ಶರೀರವನ್ನು ಸರ್ವದಾ ಧಾರಣೆ ಮಾಡುತ್ತಿರುತ್ತದೆ ಅಂತಂದ್ರೆ ಈ ಭೂ ಪ್ರದೇಶವನ್ನ ಅದು ದೇಹವಾಗಿ ಹೇಗೆ ಧಾರಣೆ ಮಾಡುತ್ತದೆ ಎನ್ನುವಂತ ವಿಚಾರವನ್ನ ಬಹಳ ಸೊಗಸಾಗಿ ಮಾತಾಡ್ತಾ ಇದ್ದಾರೆ ಆಯ್ತಾ ಆ ನಿತ್ಯ ಭಾವತನು ಅಂತಂದ್ರೆ ಕರ್ನಾಟಕ ದೇವಿಯ ಸೂಕ್ಷ್ಮ ಶರೀರ ಅನ್ನುವಂತ ಅರ್ಥ ಮುಂದಕ್ಕೆ ನೋಡೋಣ ಆ ಜ್ಯೋತಿಷ್ ಶರೀರಿಯೇ ದೇವಿ ಹಾಗೆ ಏನ ಭಾವತನು ಅಂತಿದ್ವಿ ಅದನ್ನೇ ನಾವು ಮಾತಾಡ್ತೀವಿ ಆ ಜ್ಯೋತಿಷ್ ಶರೀರಿಯೇ ದೇವಿ ಆ ದೇವಿಯ ಉಪಾಸನೆಯೇ ಕವಿ ಕಲಾವಿದ ತತ್ವಜ್ಞ ಸಾಧಕರಾದಿಯಾಗಿ ಸಕಲರ ಗಂತವ್ಯ ಮತ್ತು ಗಮ್ಯ ಗಂತವ್ಯ ಅಂದ್ರೆ ಗುರಿ ಅಂತ ಗಮ್ಯ ಅಂದ್ರೆ ಪಯಣ ಅಂತ ಅನ್ಬಿಟ್ಟು ಆ ಕಡೆ ಸಾಗೋದು ಅಂತ ಅರ್ಥ ಕರ್ನಾಟಕದ ಕಾವ್ಯ ಸಂಸ್ಕೃತಿಗಳನ್ನು ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡ ಕನ್ನಡಿಗನು ಭೌಗೋಳಿಕವಾದ ಎಲ್ಲೆಗಳಿಂದ ಎದರಬೇಕಾದಿಲ್ಲ ಭೌಗೋಳಿಕವಾದಂತಹ ಆ ಎಲ್ಲೆಗಳಿಂದ ಅವನು ಎದರಬೇಕಾದಿಲ್ಲ ಹಾಗಾದ್ರೆ ಅವನು ಎಲ್ಲಿದ್ರು ಕೂಡ ಕನ್ನಡಿಗನೇ ಆಗಿ ಉಳಿಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಆ ತರದೊಂದು ಭಾವನಾತ್ಮಕವಾದಂತಹ ಪರವಶತೆ ಅವನಿಗೆ ಆಗಬೇಕು ಅನ್ನುವಂಥ ವಿಚಾರವನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ ನೋಡಿ ಕನ್ನಡಿಗನು ಭೌಗೋಳಿಕವಾದ ಎಲ್ಲಗಳಿಂದ ಹೆದರಬೇಕಾದಿಲ್ಲ ಯಾಕೆ ಅಂತಂದ್ರೆ ಕನ್ನಡ ಕಾವ್ಯಗಳನ್ನು ಆತನು ಅಮೇರಿಕೆಯಲ್ಲಿದ್ದರೂ ಅದು ಕರ್ನಾಟಕವೇ ಅದು ಎಷ್ಟು ಸೊಗಸಾಗಿದೆ ಅಂತಂದ್ಬಿಟ್ಟು ಈ ವಿಚಾರಗಳು ಅಷ್ಟು ಪ್ರಾಯೋಗಿಕವಾಗಿದ್ದಾವೇನ್ರಿ ಅಂತಂದಾಗ ಅವರೇ ಮುಂದಕ್ಕೆ ಮಾತಾಡ್ತಾರೆ ಪಂಪನನ್ನು ಓದುವ ನಾಲಗೆ ಮಿಸಿಸಿಪಿ ಒಳೆಯ ನೀರನ್ನು ಹಿಂಟಿದರೂ ಅದು ಕಾವೇರಿಯೇ ನೋಡಿ ಅದು ಪಂಪನನ್ನು ಓದುವ ನಾಲೆಗೆ ಮಿಸಿಸಿಪಿ ಒಳೆಯ ನೀರನ್ನು ಇಂಟಿದ ನೀರನ್ನು ಕುಡಿದ್ರು ಕೂಡ ಅದು ಯಾವುದೋ ಬೇರೆ ದೇಶದಲ್ಲಿರುವಂಥ ಇರುವಂತಹ ಒಳೆಯ ನೀರನ್ನು ಕುಡಿದ್ರು ಕೂಡ ಪಂಪನನ್ನು ಓದುತ್ತಾ ಅದು ಕಾವೇರಿ ನೀರಂತೆಯೇ ಪರಿಣಮಿಸುತ್ತೆ ಅಂತ ಹೇಳ್ತಾ ಕುಮಾರವ್ಯಾಸನನ್ ಆಲಿಪ ಕಿವಿ ಕುಮಾರ ವ್ಯಾಸನ ಕಾವ್ಯಗಳನ್ನ ಕೇಳಿಸಿಕೊಳ್ಳುವಂತ ಕಿವಿ ಆಂಡಿಸ್ ಏರುತ್ತಿದ್ದರು ಾಯ್ತ ವಿದೇಶದಲ್ಲಿರುವಂಥ ಒಂದು ಪರ್ವತ ಅದನ್ನು ಏರ್ತಿದ್ರು ಅದು ಸಹ್ಯಾದ್ರಿಯೇ ಕರ್ನಾಟಕದ ಒಳಗಡೆ ಇರುವಂತಹ ಸಹ್ಯಾದ್ರಿಯೇ ಕಾವೇರಿಯಿಂದ ಗೋದಾವರಿವರಿದ ನಾಡು ಎಂದು ನೃಪತಂಗನು ಬಣ್ಣಿಸಿದ ಕರ್ನಾಟಕದ ನೆಲದ ಹೆಲೆ ಎಂದು ಭೌಗೋಳಿಕವಾಗಿ ವ್ಯತ್ಯಾಸವಾಗಿರುವುದಕ್ಕಾಗಿ ನಾವು ಪರಿತಪಿಸುವುದು ಅನಾವಶ್ಯಕ ಅಮಾಗವಶನ್ ನೃಪತಂಗನ ಕಾಲಕ್ಕೆ ಅವನು ಕರ್ನಾಟಕದ ಗಡಿಗಳನ್ನ ರೇಖೆ ಎಳೆದು ತೋರ್ಸದಲ್ಲ ಆಯ್ತಾ ಆ ಭಾವನಾತ್ಮಕವಾಗಿ ಅದನ್ನು ನಾವು ಧಾರಣೆ ಮಾಡಿಕೊಂಡಿದ್ದಾಗ್ಯೂ ಕೂಡ ಭೌತಿಕವಾಗಿ ಹಾಗಿಲ್ವಲ್ಲ ಅಂತ ಕೊರಗುವ ಅಗತ್ಯ ಇಲ್ಲ ಅಂತ ಹೇಳ್ತಾ ಇರೋದು ಇಷ್ಟು ಸೊಗಸಾಗಿ ಹೇಳ್ತಾ ಇದ್ದಾರೆ ನೋಡಿ ಕಾವೇರಿ ಮತ್ತು ಗೋದಾವರಿಗಳು ನಿತ್ಯವೂ ನಿರ್ಧಿಗಂತವಾಗಿ ವಿಸ್ತರಿಸುತ್ತಿರುವ ಕರ್ನಾಟಕದ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಭೂಮಿಕೆಯ ಗಡಿಗಳಿಗೆ ಸಂಕೇತ ಮಾತ್ರಗಳಾಗಿರಲಿ ಅಂತ ಹೇಳ್ತಾರೆ ಸಾಂಸ್ಕೃತಿಕವಾಗಿ ನಾವು ಎಲ್ಲವನ್ನೂ ಮೀರಿದ್ದಾಗಿದ್ದೇವೆ ಗೊತ್ತಾಯ್ತಾ ಭೌಗೋಳಿಕವಾಗಿ ಬಹಳ ಹಿಂದೆ ಬೇರೆ ಕವಿಗಳು ಹೇಳಿದ್ದಾಗ್ಯೂ ಕೂಡ ಸಾಂಸ್ಕೃತಿಕವಾಗಿ ಅದನ್ನು ಮೀರಿದ್ದು ಕೂಡ ನಾವು ಆಗಿದ್ದೇವೆ ಅನ್ನುವಂಥ ವಿಚಾರವನ್ನ ಕವಿ ಕುವೆಂಪು ಇಲ್ಲಿ ನಮಗೆ ಸ್ಪಷ್ಟಪಡಿಸ್ಲಿಕ್ಕೆ ಹೇಳ್ತಾ ಇರೋದು ಪಂಪನನ್ನ ಓದಪ್ಪ ನೀನು ಎಲ್ಲೇ ನಿಂತ್ಕೊಂಡು ಪಂಪನನ್ನ ಓದ ಎಲ್ಲೇ ನಿಂತ್ಕೊಂಡು ಯಾವುದೇ ಭೂ ಪ್ರದೇಶದಲ್ಲಿ ನಿಂತ್ಕೊಂಡು ಕುಮಾರವ್ಯಾಸನನ್ನು ಆಲಿಸು ನಿಮಗೆ ಕರ್ನಾಟಕವೇ ಅಲ್ಲಿ ನೋಡಿ ಸಾಂಸ್ಥಿಕವಾಗಿಲ್ಲ ಅಂತಂದ್ರೂ ಕೂಡ ಭಾವನಾತ್ಮಕವಾಗಿ ನೀನು ಅಲ್ಲೇ ಇರುತ್ತೀಯಾ ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಲೋಕೋಪಯೋಗಿ ಮಾತುಗಳಲ್ಲ ಅನ್ನುವಂಥ ವಿಚಾರವೂ ಕೂಡ ಮಾತಾಡ್ತಾರೆ ಸೂಕ್ಷ್ಮವಾಗಿ ನೋಡಿ ಮುಂದಕ್ಕೆ ಅವು ಭಾವೋಪಯೋಗಿಗಳೇ ಹೊರ್ತು ಲೋಕೋಪಯೋಗಿಗಳಾಗುವುದಿಲ್ಲ ಹೌದು ನಾನು ಅಮೆರಿಕದಲ್ಲಿ ನಿಂತ್ಕೊಂಡು ಪಂಪನನ್ನ ಓದಿದ್ರೆ ಅದು ಕುಮಾರ ವ್ಯಾಸನನ್ನ ಓದಿದ್ರೆ ಇವೆಲ್ಲವೂ ಕೂಡ ಅಲ್ಲಿಯ ವಾತಾವರಣ ಕನ್ನಡವೇ ಆಗತ್ತೆ ಅನ್ನುವಂಥದ್ದು ಭಾವೋಪಯೋಗಿ ಭಾವನೆಗಳೇ ಹೊರತು ಲೋಕೋಪಯೋಗಿ ಆಗೋದಿಲ್ಲ ಅದು ಕರ್ನಾಟಕವೇ ಆಗಲ್ಲ ಕನ್ನಡ ಮಣ್ಣೆ ಆಗಲ್ಲ ಗೊತ್ತಾಯ್ತಾ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಏಕೆಂದರೆ ಮೈಸೂರಿನ ಎಲ್ಲೆ ರಾಜಕೀಯದಿಂದ ಭೌಗೋಳಿಕವಾಗಿ ನಿರ್ಣಯವಾಗಿದ್ದರೂ ಕರ್ನಾಟಕದ ಸಾಂಸ್ಕೃತಿಕ ಮೇಲೆ ನಮ್ಮೆಲ್ಲರಿಂದ ಮಾನಸಿಕವಾಗಿ ನಿರಂತರವೂ ನಿರ್ಣಯವಾಗುತ್ತಿರುತ್ತದೆ ಅಂತ ನಾವು ಯಾವುದೋ ಒಂದು ಅಂಶವನ್ನು ಇಟ್ಕೊಂಡು ನಿರ್ಣಯಿಸಿದ್ರು ಕೂಡ ಸಾಂಸ್ಕೃತಿಕವಾಗಿ ಈಗಾಗಲೇ ಅದು ನಿರ್ಣಯವಾಗೋಗಿರುತ್ತೆ ಅನ್ನುವಂಥ ವಿಚಾರವನ್ನು ನಾವು ಮರಿಬಾರ್ದು ಅಂತ ಹೇಳ್ತಾ ಇದ್ದಾರೆ ಕನ್ನಡಿಗರ ಸಂಸ್ಕೃತಿಗೆ ಪ್ರತಿಮಾ ರೂಪವಾಗಿರುವ ಕರ್ನಾಟಕದ ವಿಸ್ತಾರ ನಿರ್ದಿಗಂತವಾದದ್ದು ಅತಿ ಎತ್ತರವಾದದ್ದು ಅಂತ ಹೇಳ್ತಾ ಇರೋದು ಎಲ್ಲಿ ಇಲ್ಲದೇ ಇರುವಂತದ್ದು ಅಂತ ಹೇಳ್ತಾ ಇರೋದು ಎಷ್ಟು ಸೊಗಸಾಗಿದೆ ಅದರ ಔನತ್ಯ ನಿಶ್ಚಿಖರವಾದದ್ದು ಅಂತ ಹೇಳ್ತಾರೆ ನಿಶ್ಚಿಕರ ನಿಶ್ಚಿಖರ ಬಹಳ ದೊಡ್ಡದು ಅಂತ ಅನ್ಬಿಟ್ಟು ಮಾತಾಡ್ತಾ ಇರೋದು ಅಂತ ಸಾಂಸ್ಕೃತಿಕ ಕರ್ನಾಟಕದ ಸ್ಥಾಪನೆ ರಕ್ಷಣೆ ಪೋಷಣೆ ಮತ್ತು ವಿಸ್ತರಣೆಗಳಿಗಾಗಿಯೇ ಸಹೃದಯ ಸಮಷ್ಟಿ ರೂಪವಾದ ಸಾಹಿತ್ಯ ಪರಿಷತ್ತು ನಿರಂತರವೂ ತಪಸ್ವಿಯಾಗಿ ದುಡಿಯಬೇಕಾಗಿದೆ ಅಂತ ಅಂದ್ರೆ ಕನ್ನಡಿಗರ ಪ್ರಾತಿನಿಧಿಕವಾದಂಥ ಸಂಘ ಸಂಸ್ಥೆಯಾದಂಥ ಪರಿಷತ್ತು ಆ ರೀತಿಯ ಪರಿಕಲ್ಪನೆಗಳನ್ನು ಅನುಷ್ಠಾನಗೊಳಿಸ್ಲಿಕ್ಕಾಗಿ ಸರ್ವತಾ ದುಡಿಯಬೇಕಾಗುತ್ತದೆ ಅನ್ನುವಂಥ ವಿಚಾರವನ್ನು ಕೂಡ ಕುವೆಂಪು ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಏಕೆಂದರೆ ಭೌಗೋಳಿಕವಾಗಿ ಕರ್ನಾಟಕ ರಾಜ್ಯ ಸ್ಥಾಪನೆಯಾಯಿತು ಎಂದು ನಾವು ಸಡಿಲ ಬಾಳಿಗರಾಗಿ ಸುಮ್ಮನಾದರೆ ರಾಜ್ಯ ಸ್ಥಾಪನೆಯ ಮೂಲೋದ್ದೇಶವೇ ವಿಫಲವಾಗುತ್ತದೆ ನೋಡಿ ಏಕೆಂದರೆ ನಾವು ಸಡಿಲ ಬಾಳಿಗರಾಗಿ ಸುಮ್ಮನಾದರೆ ಕರ್ನಾಟಕ ರಾಜ್ಯ ಆಯಿತು ಅಂತ ಕರ್ನಾಟಕ ರಾಜ್ಯ ಸ್ಥಾಪನೆ ಆಯಿತು ಅಂದ್ಬಿಟ್ಟು ಸಡಿಲ ಬಾಳಿಗರಾಗಿ ನಾವು ಸುಮ್ಮನಾಗಬಾರದು ರಾಜ್ಯ ಸ್ಥಾಪನೆಯ ಮೂಲೋದ್ದೇಶವೇ ವಿಫಲವಾಗುತ್ತದೆ ಅಂತ ರಾಜ್ಯ ಸ್ಥಾಪನೆ ಯಾಕೆ ಮಾಡ್ಕೊಂಡಿದ್ದೀವಿ ಎನ್ನುವಂಥದ್ದು ಅಂದರೆ ಸಾಂಸ್ಕೃತಿಕ ಕರ್ನಾಟಕವನ್ನು ನಿರ್ಮಾಣ ಮಾಡುವ ಏಕೈಕ ಧ್ಯಯದ್ದೇಶವನ್ನ ಮಾತ್ರ ನಾವು ಇಂದು ನಾಳಿನ ಫಲಿಸಬೇಕಾಗುತ್ತದೆ ಅನ್ನುವಂಥ ವಿಚಾರವನ್ನ ತಲೆಯಲ್ಲಿ ಇಟ್ಕೊಂಡೇ ಇರಬೇಕು ನಾವು ಇಲ್ಲ ಅಂತಂದ್ರೆ ಸಡಿಲ ಬಾಳಿಗರಾಗಿ ಬದುಕಿ ಬಿಟ್ರೆ ನಾವು ಆ ಸಾಂಸ್ಕೃತಿಕ ಕರ್ನಾಟಕವನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕಾಗ್ಲಿ ಅಥವಾ ಉಳಿಸಿಕೊಳ್ಳುವುದಕ್ಕಾಗ್ಲಿ ಸಾಧ್ಯ ಆಗೋದಿಲ್ಲ ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇರೋದು ಮುಂದಕ್ಕೆ ನೋವು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಒಮ್ಮೆ ನಾನು ಮಹಾರಾಜ ಕಾಲೇಜಿನಲ್ಲಿ ನಡೆದ ಸಮಾರಂಭವೊಂದರಲ್ಲಿ ಏಕೀಕರಣದ ಪರವಾಗಿ ಮಾತನಾಡಿದಾಗ ಸಚಿವರೊಬ್ಬರಿಂದ ಎಚ್ಚರಿಕೆಯ ನೋಟಿಸ್ ಬಂತು ನೇರ್ ವಕ್ವೆಂಪು ಅವರಿಗೆ ಆಯ್ತಾ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ಅವರು ಮಹಾರಾಜ ಕಾಲಿನಲ್ಲಿ ಇದ್ದಾಗ ನೋಡಿ ಯಾವ್ದೊಂದು ಸಮಾರಂಭದಲ್ಲಿ ಏಕೀಕರಣದ ಪರವಾಗಿ ಮಾತನಾಡ್ತಾರೆ ಪರವಾಗಿ ಅಂದ್ರೆ ಇಡೀ ಕನ್ನಡ ನಾಡಿನಲ್ಲಿ ಹರಿದು ಹಂಚುವಾಗಿದ್ದಂತ ಕನ್ನಡ ನಾಡಿನ ಭೂಭಾಗಗಳು ಅವೆಲ್ಲವೂ ಕೂಡ ಒಂದಾಗಿ ಅಖಂಡ ಕರ್ನಾಟಕ ಆಗಬೇಕು ಅಂತೇಳಿ ಸಾಂಸ್ಕೃತಿಕ ಕರ್ನಾಟಕ ಆಗಬೇಕು ಅಂತೇಳಿ ಭಾವಿಸ್ತಾರಲ್ಲ ಅದು ಯಾಕೋ ಇಷ್ಟ ಆಗಲ್ಲ ಆ ಕಾರಣಕ್ಕೆ ಒಬ್ಬ ರಾಜಕೀಯ ಸಚಿವರಿಂದ ಎಚ್ಚರಿಕೆಯ ನೋಟಿಸ್ ಬಂತದ್ದು ಅದಕ್ಕೆ ಕುವೆಂಪು ಅವರು ಸಾಂಸ್ಕೃತಿಕವಾಗಿ ಉತ್ತರ ಕೊಡ್ತಾರೆ ನೋಡಿ ಎಷ್ಟು ಸೊಗಸಾಗಿದೆ ಅದು ಅದಕ್ಕೆ ಪ್ರತ್ಯುತ್ತರವಾಗಿ ಮೊಳಗಿದ ಕವನ ಅಖಂಡ ಕರ್ನಾಟಕ ಅದರಲ್ಲಿ ಕೂಡ ಉದ್ಘೋಷಿತವಾಗಿರತಕ್ಕದ್ದು ಸಂಸ್ಕೃತಿ ಕರ್ನಾಟಕ ವಿನಃ ಭೌಗೋಳಿಕ ಕರ್ನಾಟಕವಲ್ಲ ಭೌಗೋಳಿಕವಾದಂತ ಕರ್ನಾಟಕ ಅಲ್ಲ ಅಂತ ಹೇಳ್ತಾರೆ ಮತ್ತೆ ಏನ್ ಅದರಲ್ಲಿ ಹೇಳಿದ್ದಾರೆ ಅಖಂಡ ಕರ್ನಾಟಕ ಅನ್ನುವಂಥದ್ರಲ್ಲಿ ನೋಡಿ ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಯಾಕೆ ನೋಡಿ ಅದನ್ನು ಬರೆದಾಗ ಎಚ್ಚರಿಕೆಯ ನೋಟಿಸ್ ಕಳಿಸುವಷ್ಟರ ಮಟ್ಟಕ್ಕೆ ಪ್ರಖರವಾಗಿತ್ತು ಆ ಅಖಂಡ ಕರ್ನಾಟಕ ಅನ್ನುವಂಥ ಆ ಕವಿತೆ ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಬೂಟಾಟದ ರಾಜಕೀಯ ನಾಟಕ ಸತ್ಯವಾಗೂ ಇದೆ ಬೂಟಾಟದ ರಾಜಕೀಯ ನಾಟಕವೇ ಈ ರಾಜಕೀಯ ವ್ಯಕ್ತಿಗಳು ಆಡ್ತಾ ಇರುವಂಥದ್ದು ಇಂದು ಬಂದು ನಾಳೆ ಸಂದು ಓಹ ಸಚಿವ ಮಂಡಲ ಇವತ್ ಬಂದು ನಾಳೆ ಹೊಟ್ಟಾಯ್ತದೆ ಕ್ಯಾಬಿನೆಟ್ ಶಾಶ್ವತ ಅಲ್ಲ ಅವರು ಅದೈತ ಓಟ್ ಆಗಿ ಇವತ್ತಿರ್ತಾರೆ ನಾಳೆ ಓಟ್ ಆಗುತ್ತೆ ರಚಿಸಿ ಒಂದು ಕೃತಕವಲ್ತು ಹಾಗೆ ಶಾಶ್ವತವಾಗಿ ಉಳಿದುಕೊಳ್ಳಲಾರದಂತಹ ಸಚಿವ ಸಂಪುಟದ ಸಚಿವರು ಸದಸ್ಯರು ಸಾಂಸ್ಕೃತಿಕವಾಗಿ ಭದ್ರ ಬುನಾದಿಯನ್ನ ಹಾಕೋದಕ್ಕೆ ಸಹಾಯ ನೀಡಿದಂತ ಕವಿಗಳ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯ ಆಗುತ್ತಂತೇನ್ರಿ ಅದಕ್ಕೇನೆ ಒಂದ್ ಹಂತದಲ್ಲಿ ಕುವೆಂಪು ಅವರು ಮಾತಾಡ್ತಾರೆ ಕವಿಗಳಿಗೆ ಅರಸು ಗಿರಸುಗಳು ಋಣವಿಲ್ಲ ಅವನ ಅಗ್ನಿಮುಖಿ ಪ್ರಳಯ ಶಿಖಿ ಅಂತ ಅನ್ಬಿಟ್ಟು ಮಾತಾಡ್ತಾರೆ ನೋಡಿ ಇಲ್ಲಿ ಸಿರಿಗನ್ನಡ ಸರಸ್ವತಿಯ ವಜ್ರ ಕೊಂಡಲ ಈ ಕರ್ನಾಟಕ ಅನ್ನುವಂಥದ್ದು ಸಿರಿಗನ್ನಡ ಸರಸ್ವತಿಯ ವಜ್ರ ಕರ್ಣ ಕೊಂಡಲ ಇದ್ದಾಗೆ ಯಾವ್ದು ಕೋಲಿಸ್ತಾ ಇದೆ ನೋಡಿ ಅಂತ ಅದ್ಭುತವಾಗಿ ಮುಂದಕ್ಕೆ ಮಾತಾಡ್ತಾರೆ ಅಖಂಡ ಕರ್ನಾಟಕ ಅಲ್ತೋ ನಮ್ಮ ನಾಲ್ಕು ದಿನದ ರಾಜಕೀಯ ನಾಟಕ ನಾಲ್ಕು ದಿನ ಇವತ್ತು ಬಂತು ನಾಲ್ಕು ದಿನ ಏನತೋ ಆಟ ಶಾಶ್ವತ ಇಲ್ಲ ನೃಪತಂಗನ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ರನ್ನ ಜನ್ನ ನಾಗವರ್ಮ ರಾಘವಂಕ ಹರಿಹರ ಬಸವೇಶ್ವರ ನಾರಾಯಣಪ್ಪ ಸರ್ವಜ್ಞ ಷಡಕ್ಷರ ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ ತನಗೆ ರುಚಿರ ಕುಂಡಲ ಎಷ್ಟು ಸೊಗಸಾಗಿದೆ ನೋಡಿ ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ ತನಗೆ ರುಚಿರ ಕುಂಡಲ ತನಗೆ ರುಚಿರ ಕುಂಡಲ ಅಂತ ಕಾಂತಿಯುಕ್ತವಾದಂತ ಕುಂಡಲ ಇದ್ದ ಹಾಗೆ ಅದು ಎಂತ ಸದಸ್ಯರಿದ್ದಾರೆ ನೋಡ್ರಿ ಎಂಥ ಮಂತ್ರಿ ಇದ್ದಾರೆ ನೋಡ್ರಿ ಎಂಥ ಚಕ್ರವರ್ತಿ ಇದ್ದಾರೆ ನೋಡ್ರಿ ಅಖಂಡ ಕರ್ನಾಟಕವನ್ನ ಮೊಟ್ಟ ಮೊದಲು ಭೌಗೋಳಿಕವಾಗಿ ವಿಸ್ತರಿಸಿದಂತ ಚಕ್ರವರ್ತಿ ನಮ್ಮ ನೃಪತಂಗ ಚಕ್ರವರ್ತಿ ರಾಷ್ಟ್ರಕೋಟಾರ ಅರಸು ಪಂಪನಲ್ಲಿ ಮುಖ್ಯಮಂತ್ರಿ ಅಂತ ಸರ್ವರು ಒಂದಾಗಿ ಬದುಕಬೇಕು ಕನ್ನಡ ನಾಡು ಇನ್ನಲ್ಲದ ವಿಶೇಷಗಳಿಂದ ತುಂಬಿದೆ ಅಂತ ಹೇಳದವನು ನೆನೆದುಕೊಂಡವನು కన్నడకి ఆది కవి అంత అనస్కను పంప అల్లి ముఖ్యమంత్రి రన్న జ నగవర్మ ఇవరె కూడా కన్నడ సాహిత్య శ్రీమంతకే ఇచ్చవరు అరెలూ కూడా సదస్యరు రాఘవంక హరిహర హరిహర అంత అన్బిటూనంత ప్రభుత్వం నిరాకరిసి ధిక్కరించి బంద ಬಸವೇಶ್ವರ ನಾರಾಯಣಪ್ಪ ಇವರು ಕೂಡ ಅದ್ಭುತವಾದಂತಹ ವ್ಯಕ್ತಿಗಳು ಅಂದ್ರೆ ಜನಸಾಮಾನ್ಯರ ಬದುಕಿಗೆ ಹತ್ತಿರವಾಗಿ ಬದುಕ್ತವರು ಬದುಕಬೇಕು ಅಂತೇಳಿ ಪ್ರಜಾಪ್ರಭುತ್ವವನ್ನು ಆಗಿನ ಕಾಲಕ್ಕೆ ಸರ್ವಸಮ್ಮತವಾಗಿ ಒಪ್ಪಿತ ಆಗುವ ರೀತಿಯಲ್ಲಿ ಸಾಹಿತ್ಯವನ್ನ ರಚನೆ ಮಾಡಿದವರು ತಮ್ಮ ಆಲೋಚನೆಗಳನ್ನು ಇರಿಸಿಕೊಂಡವರು ಅವರುಗಳನ್ನೊಳಗಂಡಂತ ಸಚಿವ ಮಂಡಲ ಸರಸ್ವತಿ ರಚಿಸಿಕೊಂಡಿರುವುದು ಅಂತೇಳಿ ಕುವೆಂಪು ಅವರು ಎಷ್ಟು ಭಾವನಾತ್ಮಕವಾಗಿ ಮಾತಾಡ್ತಾ ಇದ್ದಾರೆ ಬಸವೇಶ್ವರ ನಾರಾಯಣಪ್ಪ ಸರ್ವಜ್ಞ ಷಡಕ್ಷರ ಸರಸ್ವತಿಯ ರಚಿಸಿದೊಂದು ನಿತ್ಯ ಸಚಿವ ಮಂಡಲ ಇದು ಇವತ್ತು ನಾಳೆ ಹೋಗುವಂತ ಸಚಿವ ಮಂಡಲ ಅಂತ ರೀ ನಿತ್ಯ ಸಚಿವ ಮಂಡಲ ತನಗೆ ರುಚಿನ ಕೊಂಡಲ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು ಬಹಳ ಸಾಕ್ತಾಯಿತ್ತು ಮುಂದಕ್ಕೆ ನೋಡೋಣ ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ ಮಂತ್ರ ಕಣ ಶಕ್ತಿ ಕಣ ತಾಯಿ ಕಣ ದೇವಿಕಣ ಬೆಂಕಿ ಕಣ ಸಿಡಿಲು ಕಣ ಕಾವ ಕೊಲ್ಲುವ ಒಲವ ಬಲವ ಪಡೆದ ಚಲದ ಚಂಡಿಕಣ ಋಷಿಯ ಕಾಣ್ಬ ಕಣ್ಣಿಗೆ ಎಷ್ಟು ಸೊಗಸಾಗಿದೆ ನೋಡಿ ಕರ್ನಾಟಕ ಅಂತಂದ್ರೆ ಕಲ್ಲು ಮಣ್ಣುಗಳನ್ನ ತುಂಬಿಕೊಂಡಿರುವಂತ ಒಂದು ಭೂಪ್ರದೇಶ ಅಲ್ಲಪ್ಪ ಗೊತ್ತಾಯ್ತಾ ಎಷ್ಟು ಸೊಕ್ಸ ಬಾಳ ಹಿಂದೆ ನಾನು ಮಾತಾಡ್ದೆ ಅದನ್ನ ಯಾವ ರೀತಿ ಚೈತನ್ಯ ಶಕ್ತಿ ಅಲ್ಲಿಗೆ ಬಂದ್ಬಿಡುತ್ತೆ ಅಂತ ಮತ್ತೆ ನಿತ್ಯ ಈ ಭಾವತನು ಇವೆಲ್ಲವನ್ನು ಕೂಡ ಧಾರಣೆ ಮಾಡ್ಕೊಳ್ಳುತ್ತೆ ಅಂತ ಕುವೆಂಪು ಈಗಾಗಲೇ ಮಾತಾಡಿದ್ದಾರೆ ಕರ್ನಾಟಕ ಎಂಬುದೇನು ಹೆಸರೇ ಬರೆಯ ಮಣ್ಣಿಗೆ ಕರ್ನಾಟಕ ಅನ್ನುವಂಥದ್ದು ಈ ಮಣ್ಣಿಗೆ ಇಟ್ಟಿರುವಂತ ಹೆಸರೇನ್ರಿ ಅಲ್ಲ ಮಂತ್ರಕಣ ಶಕ್ತಿ ಕಣ ತಾಯಿ ಕಣ ದೇವಿಕಣ ಬೆಂಕಿ ಕಣ ಕರ್ನಾಟಕ ಅನ್ನುವಂಥದ್ದು ಏನು ಅಂತ ಹೇಳ್ತಾ ಇರೋದು ಮಂತ್ರಕಣ ಶಕ್ತಿ ಕಣ ತಾಯಿ ಕಣ ದೇವಿಕಣ ಬೆಂಕಿ ಕಣ ಸಿಡಿಲು ಕಣ ಕಾವ ಕೊಲುವ ಕಾಪಾಡುತ್ತೆ ಕೊಲ್ಲುತ್ತೆ ಎರಡೂ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ತಾ ಇರೋದು ಒಲವ ಬಲವ ಪ್ರೀತಿಯನ್ನು ತೋರಿಸುತ್ತೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಬಲವನ್ನು ಪ್ರದರ್ಶನ ಮಾಡುತ್ತೆ ಪಡೆದ ಛಲದ ಚಂಡಿಕಣ ಚಂಡಿಕಣ ಭುವನೇಶ್ವರಿ ಏನ್ ಕುರ್ತು ಕರ್ನಾಟಕ ಮಾತೆಯನ್ನು ಕುರ್ತು ಹೇಳ್ತಾ ಇರೋದು ಋಷಿಯ ಕಾಣ್ಬ ಕಣ್ಣಿಗೆ ಈ ರೀತಿಯ ಭಾವನೆಗಳು ಕಾಣಿಸುತ್ತೆ ಋಷಿಯ ಕಾಣ್ಬ ಕಣ್ಣಿಗೆ ಕವಿಹೃದಕ್ಕೆ ಸಹೃದಯ ಕಣ್ಣಿಗೆ ಈ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಮುಂದ್ಕೊಳ್ಳೋಣ ಹೀಗೆ ನಾನು ಪರಿಭಾವಿಸುವ ನೋಡಿ ಹೀಗೆ ಹೀಗೆ ಅಖಂಡ ಕರ್ನಾಟಕ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಲ್ಲ ಪರಿಭಾವಿಸ್ತಾ ಇದ್ದೀನಲ್ಲ ಅದು ಅಂತ ಹೇಳ್ತಾರೆ ಹೀಗೆ ನಾನು ಪರಿಭಾವಿಸುವ ಆರಾಧಿಸುವ ಕರ್ನಾಟಕ ಯಾವಾಗಲೂ ಸಂಸ್ಕೃತಿ ಕರ್ನಾಟಕವೇ ಆಗಿದೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬುದೇ ಅದರ ಅಧಿಷ್ಠಾನ ಸೂತ್ರ ಸರಿ ನೀನು ಎಲ್ಲಾದರೂ ಹೇಗಾದರೂ ಇರು ಗೊತ್ತಾಯ್ತಾ ಅರೆ ಎಂದೆಂದಿಗೂ ನೀ ಕನ್ನಡವಾಗಿರು ಅನ್ನುವಂಥ ವಿಚಾರ ಇದೆಯಲ್ಲ ಅದನ್ನೇ ಅವರು ಅಧಿಷ್ಠಾನ ಸೂತ್ರ ಅಂತ ಹೇಳ್ಬಿಟ್ಟು ಕರಿತಾ ಇರೋದು ಅದನ್ನ ಮರಿಬೇಡ ನೀನು ಹಾಗೆ ನೀನು ಮರಿಲಿಲ್ಲ ಅಂತಂದ್ರೆ ನಿನ್ನ ತನವನ್ನು ನೀನು ಮರಿಲಿಲ್ಲ ಅಂತಂದ್ರೆ ಕರ್ನಾಟಕದ ಉದ್ದಗಲ ಎಲ್ಲಿಯೂ ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ ನಾವು ಇದು ಅಭಿಮಾನವನ್ನು ಇಟ್ಕೊಳ್ಬೇಕು ನಿರಭಿಮಾನಿಗಳಾಗಿರಬಾರ್ದು ಯಾವ ಕಾಲಕ್ಕೂ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಏಕೀಕರಣಕ್ಕೆ ಇದು ಸಕಾಲವಲ್ಲ ಎಂಬ ನಿರ್ಣಯ ಅಂಗೀಕೃತವಾದಾಗ ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಕರ್ನಾಟಕ ಮಂತ್ರ ದೀಕ್ಷೆ ಎಂಬ ಕವಿತೆ ಉದ್ಭವಿಸಿ ಕನ್ನಡಿಗರಿಗೆ ಕರೆ ಕೊಟ್ಟಿತು ಕನ್ನಡಿಗರಿಗೆ ಕರೆ ಕೊಟ್ಟಿದಂದ್ರೆ ಆ ಕವಿತೆ ಏನಂತ ದೀಕ್ಷೆಯ ತೊಡು ಹಿಂದೆ ಕಂಕಣ ಕಟ್ಟಿಂದೆ ಕನ್ನಡ ನಾಡೊಂದೇ ಇನ್ನೆಂದೂ ತಾನೊಂದೇ ಮೈಸೂರಿನ ಪ್ರಜಾನಿಧಿ ಸಭೆಯಲ್ಲಿ ಏಕೀಕರಣಕ್ಕೆ ಇದು ಸಕಾಲವಲ್ಲ ಅಂತ ಅವ್ರು ಹೇಳ್ತಾರೆ ಆದರೆ ಅದಕ್ಕೆ ಗೊತ್ತಾಯ್ತಾ ವಿರುದ್ಧವಾಗಿ ಹೋದಾಯ್ತಾ ಇಲ್ಲ ನಾವು ಹೀಗೇನೆ ಈದ್ ಸಮಯ ಅಲ್ಲ ಇದ್ ಸಮಯ ಅಲ್ಲ ಅಂತ ಕೈ ಕಟ್ಕೊಂಡು ಕುತ್ಕೊಂಡ್ರೆ ಪ್ರಯೋಜನ ಇಲ್ಲ ಆ ಕಾರಣಕ್ಕೆ ದೀಕ್ಷೆಗೆ ತೊಡುವಿಂದೆ ಕಂಕಣ ಕಟ್ಟಿಂದೆ ಕನ್ನಡ ನಾಡೊಂದೇ ಅನ್ನುವಂಥ ವಿಚಾರವನ್ನ ತನ್ನಲ್ಲಿ ಇಟ್ಕೊಂಡು ಇನ್ನೆಂದೂ ತಾನೊಂದೆ ಅಂತ ಹೇಳ್ತಾರೆ ಅದ್ಭುತವಾದಂತ ವಿಚಾರವನ್ನ ಹೇಳ್ತಾರೆ ಮುಂದೆ ಅಂತೂ ಕಡೆಗೊಮ್ಮೆ ಏಕೀಕರಣವಾಯ್ತು ಅಂತೂ ಕಡೆಗೊಮ್ಮೆ ಏಕೀಕರಣ ಆಯ್ತು ಕರ್ನಾಟಕದಲ್ಲಿ ಇರುವಂತ ಎಲ್ಲ ಭಾಗಗಳು ಅರ್ದು ವಂಚಿ ಹೋಗಿದ್ದವು ಒಂದು ಸೇರ್ಕೊಂಡ್ವು ಆದರೆ ನಾಡಿಗೆ ಅಧಿಕೃತವಾಗಿ ಮೈಸೂರು ಎಂಬ ನಾಮಧೇಯ ಉಳಿತೆ ಹೊರತು ಕರ್ನಾಟಕತ್ವ ಪ್ರಾಪ್ತವಾಗಲಿಲ್ಲ ಎಲ್ಲ ಭೂಭಾಗಗಳು ಸೇರಿದ್ವು ಆದರೆ ಅಖಂಡ ಕರ್ನಾಟಕ ಅನ್ನುವಂಥ ಹೆಸರು ಕರ್ನಾಟಕ ಅನ್ನುವಂಥ ಹೆಸರು ಪ್ರಾಪ್ತವಾಗಲಿಲ್ಲ ಮೈಸೂರು ಎಂಬ ನಾಮಧೇಯ ಉಳಿತೆ ಹೊರತು ಕರ್ನಾಟಕತ್ವ ಪ್ರಾಪ್ತವಾಗಲಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಜನತೆ ಕರ್ನಾಟಕ ಎಂಬ ಹೆಸರಿಗೆ ಅನುಕೂಲವಾಗಿದ್ದರು ಉತ್ತರ ಕರ್ನಾಟಕದಲ್ಲಿದ್ದಂಥ ಜನತೆ ಕರ್ನಾಟಕ ಅನ್ನುವಂಥ ಹೆಸರಿಗೆ ಅನುಕೂಲವಾಗಿದೆ ಸರಿಯಾಗಿದೆ ಈ ಬುರು ಈ ಪ್ರದೇಶಕ್ಕೆ ನಾವೆಲ್ಲರೂ ಒಟ್ಟಾಗಿರುವಂಥ ಈ ನಾಡಿಗೆ ಕರ್ನಾಟಕ ಅನ್ನುವಂಥ ಹೆಸರಿಡೋದು ಸರಿಯಾಗಿದೆ ರೀ ಸಮಂಜಸವಾಗಿದೆ ಅಂತ ಹೇಳಿ ಅನುಕೂಲವಾಗಿದ್ದರು ಆದರೆ ವಿರೋಧಿಯಾಗಿದ್ದವರು ಯಾರು ಹಳೆಯ ಮೈಸೂರಿನ ರಾಜನಿಷ್ಠ ಸಮುದಾಯದವರು ಅದನ್ನು ವಿರೋಧಿಸಿ ಹಠ ಹಿಡಿದುದರಿಂದ ಮೈಸೂರು ಎಂಬುದೇ ಮುಂದುವರಿಯ ಬೇಕಾಯಿತು ಅವರು ಹಳೆ ಮೈಸೂರಿನಲ್ಲಿ ಇದ್ದವರು ಹಿಡ್ಕೊಂಡ್ರು ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೇರಿದವರೆಲ್ಲರೂ ಕೂಡ ಇಲ್ಲ ಮೈಸೂರು ಅನ್ನುವಂತ ಹೆಸರೇ ಇರಬೇಕು ಅಂತ ಅಂದ್ಬಿಟ್ಟು ಆಟ ಹಿಡ್ಕೊಂಡ್ರು ಆಗ ಹಾಗೆ ಮುಂದುವರಿಬೇಕಾಯ್ತು ಆ ಹೆಸರೇ ಹಳೆಯ ಮೈಸೂರಿನ ಇಂತಹ ಜನ ಏಕೀಕರಣಕ್ಕೂ ಸುಮುಖರಾಗಿ ಇರಲಿಲ್ಲವೆಂಬುದನ್ನು ಜ್ಞಾಪಿಸಿಕೊಳ್ಳಬಹುದು ಏಕೀಕರಣಕ್ಕೂ ಕೂಡ ಇವರು ಬೆಂಬಲವನ್ನು ಸೂಚಿಸಲಿಲ್ಲ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ ಸುಮುಖರಾಗಿ ಎನ್ನುವಂಥ ವಿಚಾರವನ್ನು ಬಳಸ್ತಾರೆ ಅದನ್ನ ಒಪ್ಪಿಕೊಳ್ಳುವಂತಹ ಮನಸ್ಥಿತಿಯವರಾಗಿ ಇವರು ಇರಲಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತದೆ ಇನ್ನೊಂದು ಅಂಶವನ್ನು ನೆನೆಯಬೇಕು ಸ್ವಾತಂತ್ರ್ಯೋದಯಕ್ಕೆ ಮುನ್ನ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಾಂತಗಳನ್ನು ಭಾಷಾನುಗುಣವಾಗಿ ವಿಂಗಡಿಸಿ ಕನ್ನಡ ನಾಡಿನ ಕಾಂಗ್ರೆಸ್ ಅನ್ನು ಕರ್ನಾಟಕ ಪ್ರಾಂತೀಯ ಕಾಂಗ್ರೆಸ್ ಎಂದು ಕರೆದಿತ್ತು ಅನ್ನುವಂಥ ಅಲ್ಲಿರುವಂಥ ರಾಜಕೀಯ ಬೆಳವಣಿಗೆಯನ್ನು ಸ್ವಾತಂತ್ರ್ಯೋದಯ ಸಂದರ್ಭದಲ್ಲಿ ಆದಂತ ಬದಲಾವಣೆಯನ್ನು ಕೊಡ್ತು ಅವ್ರು ಮಾತಾಡ್ತಾ ಇರೋದು ಮುಂದ್ಕೊಳ್ಳೋಣ ರಾಷ್ಟ್ರ ಸ್ವತಂತ್ರವಾದ ಮೇಲೆ ಅದು ಮೈಸೂರು ಪ್ರದೇಶ ಕಾಂಗ್ರೆಸ್ ಆಗಿ ಹೋಯಿತು ಹೌದು ಮೈಸೂರಿನ ಕೆಲವರ ಅಟಮಾರಿತನದಿಂದ ಈ ವಾಗ್ವಾದದ ಬಿರುಗಾಳಿ ಬಹುಕಾಲ ಮುಂದುವರಿಯುತ್ತಾ ಬಂತು ಆ ಕಾರಣಕ್ಕೆ ಈ ಭಾಗಕ್ಕೆ ಕರ್ನಾಟಕ ಅನ್ನುವಂಥ ಹೆಸರೇ ಬರಲಿಲ್ಲ ಏಕೀಕರಣವಾದ ಸಂದರ್ಭದಲ್ಲಿ ನಾನು ಕರ್ನಾಟಕ ರಾಜ್ಯೋದಯ ಶ್ರೀಗೀತೆಯನ್ನು ರಚಿಸಿದೆ ನಾನು ಅಂತ ಕುವೆಂಪು ಅವರು ಅದರಲ್ಲೂ ಎಲ್ಲಿಯೂ ಮೈಸೂರು ಎಂಬ ಪದವನ್ನು ಬಳಸಿಲ್ಲ ಮೈಸೂರು ಅನ್ನುವಂಥ ಪದವನ್ನು ನಾನು ಬಳಸಿಲ್ಲ ಮೈಸೂರು ಕರ್ನಾಟಕ ಅಂತ ನಾನು ಎಲ್ಲೂ ಬಳಸಿಲ್ಲ ಅಲ್ಲಿಯೂ ನಾನು ಎತ್ತಿ ಹಿಡಿದಿರುವುದು ಸಂಸ್ಕೃತಿ ಕರ್ನಾಟಕತ್ವವನ್ನೇ ಎಷ್ಟು ಸೊಕ್ಸಾಗಿ ಮಾತಾಡ್ತಾರೆ ನೋಡಿ ಅದನ್ನ

ಕರ್ನಾಟಕದ ವೈಭವವನ್ನ ಕುರಿತು ಕರ್ನಾಟಕದ ಅಸ್ಮಿತಿಯನ್ನ ಕುರಿತು ಕರ್ನಾಟಕದ ಹೆಸರು ಯಾಕೆ ಬೇಕು ಅನ್ನುವಂಥ ವಿಚಾರವನ್ನು ಕುರಿತು ಇಲ್ಲಿ ಮಾತಾಡ್ತಾ ಇದ್ದಾರೆ ಮುಂದಕ್ಕೆ ನೋಡೋಣ ಈ ದೃಷ್ಟಿಯಿಂದ ಏಕೀಕರಣಕ್ಕೆ ಬಹುಪೂರ್ವದಲ್ಲಿಯೇ ನಾನು ಆಡಿದ್ದ ಈ ಮಾತುಗಳನ್ನು ಸ್ಮೃತಿಗೆ ತಂದುಕೊಳ್ಳಬಹುದು ನೆನಪಿ ಮಾಡ್ಕೋಬಹುದು ರಾಜಕೀಯ ದೃಷ್ಟಿಯಿಂದ ಭೌಗೋಳಿಕ ಕರ್ನಾಟಕವು ಅರಿಹಂಚಿ ಹೋಗಿದ್ದರು ಅಥವಾ ಹರಿಹಂಚಿ ಅಂದ್ರೆ ಹರಿದು ಹಂಚಿ ಹೋಗಿದ್ದರು ಅಂತ ಅರ್ಥ ಅರಿ ಹಂಚಿ ಹೋಗಿದ್ದರು ಭಾಷೆ ಸಾಹಿತ್ಯ ಕಲೆ ಸಂಸ್ಕೃತಿ ಇವುಗಳ ದೃಷ್ಟಿಯಿಂದ ಕನ್ನಡ ನಾಡಿನ ನಿಜ ಬೆಸಿಗೆ ಇನ್ನು ಬಿಚ್ಚಿ ಬಿರಿದಿಲ್ಲ ಎಷ್ಟು ಸೊಗಸಾಗಿದೆ ನೋಡ್ರಿ ನಿಜ ಬೆಸಿಗೆ ಇನ್ನು ಬಿಚ್ಚಿ ಬಿರಿದಿಲ್ಲ ಬೇರೆ ಆಗಿಲ್ಲ ಭಗ್ನಗೊಂಡಿಲ್ಲ ಅನ್ನುವಂಥ ವಿಚಾರ ಏನು ನೋಡಿ ಅವ್ರು ಹೇಳ್ತಾ ಇರೋದು ಈ ದೃಷ್ಟಿಯಿಂದ ಏಕೀಕರಣಕ್ಕೆ ಬಹುಪೂರ್ವದಲ್ಲಿಯೇ ನಾನು ಆಡಿದ್ದ ಈ ಮಾತುಗಳನ್ನು ಸ್ಮೃತಿಗೆ ತಂದುಕೊಳ್ಳಬಹುದು ರಾಜಕೀಯ ದೃಷ್ಟಿಯಿಂದ ಭೌಗೋಳಿಕ ಕರ್ನಾಟಕವು ಅರಿದು ಹಂಚುವಾಗಿದ್ದರು ರಾಜಕೀಯ ದೃಷ್ಟಿಯಿಂದ ಭೌಗೋಳಿಕ ಪ್ರದೇಶ ಕರ್ನಾಟಕ ಹರಿದು ಹಂಚಿ ಹೋಗಿದ್ದರು ಆದ್ರೆ ನಮ್ಮ ಅಂತರಂಗದಲ್ಲಿ ಇರುವಂತ ವಿಚಾರ ಇದೆಯಲ್ಲ ಅದಿನ್ನೂ ಕೂಡ ಭಗ್ನಗೊಂಡಿಲ್ಲ ಅಂತ ಹೇಳ್ತಾ ಇರೋದು ಭಾಷೆ ಸಾಹಿತ್ಯ ಕಲೆ ಸಂಸ್ಕೃತಿ ಇವುಗಳ ದೃಷ್ಟಿಯಿಂದ ಕನ್ನಡ ನಾಡಿನ ನಿಜ ಬೆಸುಗೆ ಹರಿದು ಹಂಚಿ ಹೋಗಿರುವಂತ ಆ ಕನ್ನಡ ನಾಡಿನ ನಿಜ ಬೆಸುಗೆ ಇದೆಯಲ್ಲ ಅದು ಇನ್ನು ಭಗ್ನಗೊಂಡಿಲ್ಲ ಅಂತ ಹೇಳ್ತಾ ಇರೋದು ಇನ್ನು ಬಿಚ್ಚಿ ಬಿರಿದಿಲ್ಲ ಭಗ್ನಗೊಂಡಿಲ್ಲ ಬೇರೆಯಾಗಿಲ್ಲ ಕನ್ನಡ ನೆಲವು ನಾಲ್ಕಾರು ಸರ್ಕಾರಗಳ ಬೇರೆ ಬೇರೆ ಆಧಿಪತ್ಯಕ್ಕೆ ಈಡಾಗಿ ಬಿರಿದಿದ್ದರೂ ಕನ್ನಡಿಗರ ಒಲವು ಕನ್ನಡ ನೆಲವು ನಾಲ್ಕಾರು ಸರ್ಕಾರಗಳ ಬೇರೆ ಬೇರೆ ಆಧಿಪತ್ಯಕ್ಕೆ ನಾಲ್ಕಾರು ಸರ್ಕಾರಗಳು ಬಂದವೇ ಬೇರೆ ಬೇರೆ ಅಧಿಕಾರಿಗಳಿಂದಾಗಿ ಅಥವಾ ಬೇರೆ ಬೇರೆ ಸರ್ಕಾರಗಳಿಂದಾಗಿ ಅದು ಅರದಿ ಹಂಚಿ ಹೋಗಿದ್ರು ಕೂಡ ಬಿರಿದಿದ್ದರೂ ಕೂಡ ಭಗ್ನಗೊಂಡಿದ್ರು ಕೂಡ ಕನ್ನಡಿಗರ ಒಲವು ಕರ್ನಾಟಕದ ಬಗ್ಗೆ ಕನ್ನಡದ ಬಗ್ಗೆ ಇರುವಂತಹ ಕನ್ನಡಿಗರ ಒಲವು ಏಕಚತ್ರಾಶ್ರಯದಲ್ಲಿದೆ ಎಂದು ಒಂದೇ ಆಶ್ರಯದಲ್ಲಿದೆ ಅಂತಂದ್ರೆ ಒಂದೇ ನಿರ್ಣಯದಲ್ಲಿ ನಿಂತಿದೆ ಅಂತ ಮಾತಾಡ್ತಾ ಕರ್ನಾಟಕಕ್ಕೆ ಅಖಂಡವಾದ ಭೂ ಸಾಮ್ರಾಜ್ಯವಿನ್ನೂ ಸಿದ್ಧವಾಗದಿದ್ದರು ನೋಡಿ ಕರ್ನಾಟಕಕ್ಕೆ ಅಖಂಡವಾದ ಭೂ ಸಾಮ್ರಾಜ್ಯ ಭೂ ಸಾಮ್ರಾಜ್ಯವನ್ನು ಸಿದ್ಧವಾಗಿರದಿದ್ದರು ಸಿದ್ಧವಾಗದಿದ್ದರು ಸಿಕ್ಕಿಲ್ಲದೆ ಇದ್ರು ಕೂಡ ಸಾಹಿತ್ಯ ಸಾಮ್ರಾಜ್ಯವೇನೋ ಸಿದ್ಧವಾಗಿದೆ ಸಾಹಿತ್ಯ ಸಾಮ್ರಾಜ್ಯವೇನೋ ಸಿದ್ಧವಾಗಿದೆ ಅದಂತೂ ನೂರಕ್ಕೆ ನೂರು ಸತ್ಯ ಎಲ್ಲಿಯವರೆಗೆ ಕನ್ನಡಿಗರೆಲ್ಲರೂ ಅವರು ಎಲ್ಲಿಯೇ ಇರಲಿ ಪಂಪ ರನ್ನ ನಾಗವರ್ಮ ರಾಘವಾಂಕ ನಾರಾಯಣಪ್ಪ ಲಕ್ಷ್ಮೀಶ ಮೊದಲಾದ ಕವಿವರ್ಯರ ಸಾಹಿತ್ಯ ಸಿಂಹಾಸನಕ್ಕೆ ತಲೆಬಾಗುತ್ತಾರೋ ಅಲ್ಲಿಯವರೆಗೆ ಕನ್ನಡ ಸಾಮ್ರಾಜ್ಯಕ್ಕೆ ಚ್ಯುತಿ ಇಲ್ಲ ಅಲ್ಲಿಯವರೆಗೆ ಈ ಕನ್ನಡ ಸಾಮ್ರಾಜ್ಯಕ್ಕೆ ಚ್ಯುತಿ ಇಲ್ಲ ಇವರನ್ನ ತಲೆ ಮೇಲಿಟ್ಟುಕೊಂಡು ಮೆರೆಸುವಂತಹ ಮನಸ್ಥಿತಿ ನಮಗಿರಬೇಕು ಆಗ ಕನ್ನಡತ್ವ ಕರ್ನಾಟಕತ್ವ ಸಂಭವಿಸ್ಲಿಕ್ಕೆ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರವನ್ನ ಕುವೆಂಪು ಅವ್ರಲ್ಲಿ ಮಾತಾಡ್ತಾ ಇರೋದು ಮುಂದ್ಕೊಳ್ಳ ನುಡಿಯೊಲ್ಮೆಯೊಂದಿದ್ದರೆ ದೇಶದೇವಿಯ ಗುಡಿಯ ಕಟ್ಟಡದ ಕಲ್ಲುಗಳ ಬೆಸುಗೆಗೆ ವಜ್ರಗಾರೆಯಾಗುತ್ತದೆ ನಾವು ಅರ್ಥ ಮಾಡ್ಕೊಳ್ಬೇಕ್ರಿ ಇದನ್ನ ನೋಡಿ ನುಡಿಯೊಲ್ಮೆ ಅಂದ್ರೆ ಭಾಷೆ ಅಂತ ಭಾಷೆಯ ಮೇಲಿನ ಪ್ರೀತಿ ಅಂತ ಅರ್ಥ ಕನ್ನಡ ಭಾಷೆಯ ಮೇಲಿನ ಪ್ರೀತಿ ಹೇಗಿರಬೇಕು ಅನ್ನುವಂಥ ವಿಚಾರವನ್ನು ಕೂಡ ಮಾತಾಡ್ ನುಡಿಯೊಲ್ಮೆಯೊಂದಿದ್ದರೆ ದೇಶ ದೇವಿಯ ಗುಡಿಯ ಕಟ್ಟಡದ ಕಲ್ಲುಗಳ ಬೆಸುಗೆಗೆ ವಜ್ರಗಾರಿಯಾಗುತ್ತದೆ ಅಂತ ಮಾತಾಡ್ತಾ ಇದ್ರು ವಜ್ರ ಅಂದ್ರೆ ಗಟ್ಟಿತನಕ್ಕೆ ಅಂದ್ರೆ ಕರ್ನಾಟಕತ್ವದಿಂದ ಭಾರತೀಯತ್ವಕ್ಕೂ ಕೂಡ ಗಟ್ಟಿತನ ಬರುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಮಾತಾಡ್ತಾ ಇದ್ದಾರೆ ಆದ್ರೆ ಗುಡಿ ಹೆಂಗಿರುತ್ತೆ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ ಆ ಹೊಲ್ಮೆ ಮಡಿದಂದು ಆ ಒಲ್ಮೆ ಆ ಪ್ರೀತಿ ಸತ್ತ ದಿನ ಕಟ್ಟಡದ ಕಲ್ಲುಗಳು ಸಡಿಲಗೊಂಡು ಗುಡಿ ಕೆಳ ಕುರುಳಿ ನೆಲಸಮವಾಗುತ್ತದೆ ಅಂತ ಆ ಅಭಿಮಾನ ನಿರಭಿಮಾನಿಗಳಾದಾಗ ನಾವು ಅಭಿಮಾನ ಶೂನ್ಯರಾದಾಗ ಖಂಡಿತವಾಗಿಯೂ ಕೂಡ ಆ ಸಾಂಸ್ಕೃತಿಕ ಕರ್ನಾಟಕತ್ವ ಅಥವಾ ಭಾರತೀಯತ್ವ ಅನ್ನುವಂಥದ್ದು ನಿರ್ನಾಮ ಆಗುತ್ತೆ ಅನ್ನುವಂಥ ವಿಚಾರವನ್ನ ಮಾತಾಡ್ತಾ ಇರ್ತಾರೆ ಕೃತಕವಾದ ರಾಜಕೀಯ ವಿಭಜನೆ ನೈಜವಾದ ಸಂಸ್ಕೃತಿಯ ಏಕತೆಯನ್ನು ಎಂದಿಗೂ ಶಾಶ್ವತವಾಗಿ ನಾಶ ಮಾಡಲಾರದು ಕೃತಕವಾದ ರಾಜಕೀಯ ವಿಭಜನೆ ಕೃತಕವಾದ ರಾಜಕೀಯ ವಿಭಜನೆ ಕೃತಕವಾಗಿರುವಂಥದ್ದು ಶಾಶ್ವತ ಅದಂತ ಯಾಕಂದ್ರೆ ಮೇಲಿಂದ ಮೇಲೆ ಅವರು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇರತ್ತೆ ಆದರೆ ಯಾವುದೋ ಕಾಲದಿಂದ ನಮ್ಮ ಪೂರ್ವಜರ ಕಾಲದಿಂದಲೂ ಕೂಡ ಒಂದಾಗಿರುವಂತಹ ಈ ಮನೋಮಯವಾದಂತಹ ವಿಸ್ತೀರ್ಣ ಇದೆಯಲ್ಲ ಸಾಂಸ್ಕೃತಿಕ ವಿಸ್ತೀರ್ಣ ಅದನ್ನ ಬೇರೆ ಮಾಡ್ಲಿಕ್ಕಾಗಲ್ಲ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರೋದು ಏಕತೆಯನ್ನು ಎಂದಿಗೂ ಶಾಶ್ವತವಾಗಿ ನಾಶ ಮಾಡಲಾರದು ಇಂದಲ್ಲ ನಾಳೆ ನೈಜಕ್ಕೆ ಜಯವಿದೆ ನಿಜಕ್ಕೆ ಜಯವಿದೆ ಅಂತ ಅಷ್ಟೇನೇನಿಲ್ಲ ಕೃತಕಕ್ಕೆ ಪತನವಿದೆ ಕೃತಕ ಅಂತಂದ್ರೆ ತಾತ್ಕಾಲಿಕವಾದದ್ದು ಅದು ಪತನ ಇದ್ದೇ ಇದೆ ಅಂತ ಆದ್ದರಿಂದ ವಿವಿಧ ರಾಜಕೀಯ ವಿಭಾಗಗಳಲ್ಲಿ ಹಂಚಿ ಹೋದ ಐದು ಹಂಚಿ ಹೋದ ಅಂತ ಅರ್ಥ ಕೃತಕಕ್ಕೆ ಪತನವಿದೆ ಆದ್ದರಿಂದ ವಿವಿಧ ರಾಜಕೀಯ ವಿಭಾಗಗಳಲ್ಲಿ ಅರಿಹಂಚಿ ಹೋದ ಕರ್ನಾಟಕದ ಉದಾರ ಹೃದಯದ ಜನರಲ್ಲಿ ನುಡಿಯೊಲ್ಮೆಯ ಕಿಡಿ ಕೆಡದಂತೆ ಇದು ಬಹಳ ಮುಖ್ಯ ನುಡಿಯ ವೊಲ್ಮೆಯ ಅಂತ ಭಾಷೆಯ ಮೇಲಿನ ಪ್ರೀತಿಯ ಕಿಡಿ ಕೆಡದಂತೆ ಕಾಪಾಡ್ಕೊಳ್ಬೇಕು ಅಂತ ಹೇಳ್ತಾ ಅದು ನೋಡಿ ಕಿಡಿ ಕಿಡಿ ಅಂದ್ರೆ ಬೆಂಕಿ ಅಂತ ನುಡಿಯೊಲ್ಮೆಯ ಕಿಡಿ ಕೆಡದಂತೆ ನಿರಂತರವೂ ಸಾವೇಶ ಸಾವೇಶ ಎಂತ ಏನು ಆವೇಶಭರಿತವಾದು ಅಂತ ಪ್ರೋತ್ಸಾಹ ಪ್ರೋತ್ಸಾಹವೀಯಬೇಕಾದು ಕರ್ನಾಟಕದ ಪುನರುತ್ಥಾನಕ್ಕಾಗಿ ದುಡಿಯಲು ದೀಕ್ಷೆಗೊಂಡ ತಪಸ್ವಿಗಳೆಲ್ಲರ ಕರ್ತವ್ಯ ಎಷ್ಟು ಸೊಗಸಾಗಿದೆ ನೋಡಿ ಇದನ್ನ ಹೇಳ್ತಾ ಇರೋದು ಹಾಗೆ ಆ ಕಿಡಿ ಕೆಡದಂತೆ ನಿರಂತರವು ಸಾವೇಶ ಸಾವೇಶ ಪ್ರೋತ್ಸಾಹವೀಯಬೇಕಾದು ಕರ್ನಾಟಕದ ಪುನರುತ್ಥಾನಕ್ಕಾಗಿ ದುಡಿಯಲು ದೀಕ್ಷೆಗೊಂಡ ತಪಸ್ವಿಗಳೆಲ್ಲರ ಕರ್ತವ್ಯ ಕರ್ನಾಟಕದ ಪುನರುತ್ಥಾನಕ್ಕಾಗಿ ಯಾರು ದುಡಿತಾ ಇದ್ದಾರೋ ಅವರೆಲ್ಲರೂ ಹಾಗೆ ಅವರ ಅಂದ್ರೆ ಹಾಗೆ ಕಟ್ಟಿ ನಿಂತಿರುವವರ ಕಿಡಿಯನ್ನ ಜಾಗೃತಗೊಳಿಸ್ಕೊಂಡು ಹಾರದ ಹಾಗೆ ಇರಿಸ್ಕೊಳ್ಬೇಕಾದ ಇವರ ಕರ್ತವ್ಯ ಅಂತ ಹೇಳ್ತಾ ಇದ್ದಾರೆ ಏಕೆಂದರೆ ನುಡಿ ಬಿಟ್ಟರೆ ನಾಡು ಬಿಟ್ಟಂತೆ ನುಡಿಯನ್ನ ನೀವು ಬಿಟ್ಟರೆ ನಾಡನ್ನು ಬಿಟ್ಟ ಹಾಗೆ ಭಾಷೆಗೇಡಿ ದೇಶಗೇಡಿಯೂ ಆಗುತ್ತಾನೆ ಭಾಷೆಯನ್ನ ಬಿಟ್ಟವನು ಇವತ್ತು ಭಾಷೆಯನ್ನ ಬಿಡ್ತಾನೆ ನಾಳೆ ದೇಶಕ್ಕೂ ದ್ರೋಹವನ್ನು ಬಗಿತಾನೆ ಅವನು ಭಾಷೆಗೇಡಿ ದೇಶಗೇಡಿಯೂ ಆಗುತ್ತಾನೆ ಅಂತ ಆಗುತ್ತಾನೆ ಈ ನುಡಿ ಇಂದಿಗೂ ಎಂದಿಗೂ ಸತ್ಯಸ್ಯ ಸತ್ಯ ಈ ನುಡಿ ಈ ಮಾತು ಇದೆಯಲ್ಲ ಯಾವ ಕಾಲಕ್ಕೂನು ಭಾಷೆಗೇಡಿ ಮುಂದೆ ದೇಶಗೇಡಿಯೂ ಆಗುತ್ತಾನೆ ಅನ್ನುವಂತ ಈ ಮಾತು ಇದೆಯಲ್ಲ ಇದು ಇಂದಿಗೂ ಎಂದೆಂದಿಗೂ ಸತ್ಯ ಸತ್ಯ ಸತ್ಯವೇ ಆಗಿ ಉಳಿಯುತ್ತೆ ಅಂತ ಹೇಳ್ತಾ ಇರೋದು ಪ್ರಿಯ ವಿದ್ಯಾರ್ಥಿಗಳೇ ಇಲ್ಲಿಗೆ ಕರ್ನಾಟಕ ಇಟ್ಟ ಹೆಸರು ಕೊಟ್ಟ ಮಂತ್ರ ಅನ್ನುವಂಥ ಈ ಗದ್ಯ ಲೇಖನ ಮುಂದೆ ಕರ್ನಾಟಕತ್ವದ ಬಗ್ಗೆ ಕುವೆಂಪು ಅವರು ಯಾವೆಲ್ಲ ಮಾತುಗಳಿಂದ ನಮ್ಮನ್ನ ಜಾಗೃತಗೊಳಿಸ್ತಾರೆ ಅನ್ನುವಂಥ ವಿಚಾರವನ್ನ ಮಾತಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಸಿಗೋಣ ನಮಸ್ಕಾರ